श्रीमन्मङ्गल मङ्गलास्तव वदो गावो हिता मङ्गला ध्यावो मङ्गल पाहु मङ्गल सदा सर्वत्र हि मङ्गला माङ्गल्यस्य दहा चिदम्बर गुरु देहाधरी मङ्गला जाचे नाम सुपूर्ति गुणवधे विश्वेश्वरी मङ्गला गुरु ब्रह्मा गुरुर्विष्णु गुरुर्देवो महेश्वरः गुरुर्साक्षात् परब्रह्मा तस्मै नमः। भोला चिदंबर राजा राम महाराज की जय। नमन गणपति गुरु राधा तुचि सर्व माधा देवी देवा प्रथम नमन गणपति गुरु राधा माता पिता बंधु सद्गुरु स्वामी राया तुझ बिन भावया न पवे प्रथम नमन गणपति गुरु राधा भव सागर तारु एकति सद्गुरु तुझ बिन अधिकारु न सिखु प्रथम नमन गणपति गुरु राधा दास मणि गुरु आनंद सागरु चिदंबर स्वामी माता प्रथम नमन गणपति गुरु राधा चिदंबरम राज जय जय चिदंबर महाराज चिदंबर महाराज जय जय चिदंबर महाराज हर बड़े गरीबन वास जय जय चिदंबर महाराज चिदंबर हरि जय जय चिदंबर हरि चिदंबर हरि जय जय चिदंबर हरि शिव 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 सांब चिदंबर हर 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 सांब शिव 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 सांब चिदंबर हर 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 सांब चिदंबर शिव 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 सांब चिदंबर हर 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 सांब चिदंबर। भोला चिदंबर राजा राम महाराज की जय। अनंत कोटि ब्रह्मांड नायक देव देवोत्तम हरिहर ब्रह्मादि वंदित निर्गुण निराकार सच्चिदानंद परब्रह्म याव अनंत कोटि ब्रह्मांडवन निर्माण माडिदंत ब्रह्म विष्णु महेश्वर सृष्टि माडिदंत या मूल शक्तियदो ई सृष्टिय संरक्षण सलवागी धर्म संस्थापन सलवागी एल्ला तन्न सृष्टियन्न रक्षणे माडलिक्के वेद धर्मवन्न कायलिक्के भक्ति मार्गवन्न कायलिक्के साधु संतरु सत्पुरुषरु भक्तरन्न याव कष्टगळ इल्लारदंग अवरन्न कापाडलिक्के ब्रह्मदेवरु देवान देवतेगळु इच्छा पडदंग प्रसंग नोडि आ निर्गुण निराकार सच्चिदानंद परब्रह्म स्थूल देह धारण माड्कोंडु यदा यदा धर्मस्य ग्लानिर्भवति भारत अभ्युत्थानम धर्मस्य तदात्मानम सृजाम्यहम् अन्नुवंते भगवंत अवतार माडिद चिदंबर महास्वामिगळु नाना अवतारगळन्नु माडिदंत ई अवतार मालिकेयल्लि कृष्ण अवतारं अंतादु मुगिता बंदिदे। कृष्ण अवतारदल्लि भागवतदल्लि बंदंत संदर्भ देवकी मत्तु वसुदेवरु नारद मुनिगळिगे हेळ्ता इद्दारे ಕಂಟಕಾಚೆ ಅಗ್ರಿ ಬಾಪ ತಪ ಕೇಲೆ ಸಾತ ಜನ್ಮಗೇಲೆ ಅನುಷ್ಠಾನಿ ಏಳೇಳು ಜನ್ಮ ಏನೊಂದು ಕಂಟಕದ ಮೂಲಿಗೆ ಕೂತು ಏನಪ್ಪ ಅಂದ್ರೆ ತಪಸ್ಸೆ ಮಾಡಿದಂತಹ ಈ ಕಷ್ಟಗಳನ್ನ ನಾವು ಮಾಡಿ ಭಗವಂತಗ ಜನ್ಮ ಕೊಟ್ಟಿವಿ. 9 ತಿಂಗಳ ನನ್ನ ಹೊಟ್ಟಿಯೊಳಗೆ ಉಳಿದ, ಆದ್ರೆ ಅವನ್ ಬಾಲಿಲ್ಲ ನೋಡ್ಲಿಲ್ಲ, ಅವನಿಗೆ ಮಲೆ ಹಾಲು ಉಣಿಸ್ಲಿಲ್ಲ, ಅವನ್ ತದುಲ್ ನೋಡಿ ಕೇಳಲಿಲ್ಲ, ಅವನ್ನ ಏನಪ್ಪಾ ಅಂದ್ರೆ ತೊಡಿ ಮೇಲೆ ಮಲಗಿಸ್ಕೊಂಡು ಎರಿಲಿಲ್ಲ, ಸ್ನಾನ ಮಾಡಲಿಲ್ಲ, ಇದೆಲ್ಲ ನನಗೆ ಸಿಗ್ಲಿಲ್ಲ ಅಂತ ಹೇಳಿದಾಗ ಅವಾಗ ಕೃಷ್ಣ ಪರಮಾತ್ಮ ಹೇಳಿಗತಾನೆ, ಶತವರ್ಷ ಬಾಕಿ
असता कृष्णासी लौकर जाने सी त्वरा केले कृष्ण सांगितले ते वेळी उत्तर कलियुगी अवतार घेणे आम्हा दीक्षितांचे कुळी वैदिक ब्राह्मण शतवर्ष पूर्ण करू ते व्यासोक्त पुराण व्यासाचे उत्तर तो चिदंबर दास माणे ಕೃಷ್ಣ ಪರಮಾತ್ಮ ಹೇಳಿದ ತಾನ ಕೃಷ್ಣ ಅವತಾರದಾಗ ಶತವರ್ಷ ನಾ ಬಾಕಿ ಇಟ್ಟಿನಿ ಪ್ರಸನ್ನ ಹೋನಿ ಶ್ರೀಕೃಷ್ಣ ಭಗವಾನ ಕೃಪಾ ಅಭಯದಾನ ದೇತಾಧಾರ ಸರ್ವ ಸುಖ ತುಮಾ ದಾಖವಿತು ಆತ ಆಲಿಂಗಿತಿ ಮಾತಾ ಹೃದಯಿತೆ ದೇವಕಿ ತಾಯಿನ ಆಲಿಂಗನ ಮಾಡ್ಕೊಳ್ಳಿಗ ತಾನ ನಾನು ವೈದಿಕ ಬ್ರಾಹ್ಮಣನಾಗಿ ಕಲಿಯುಗದೊಳಗ ಮಾರ್ತಾಂಡ ದೀಕ್ಷಿತರು ಲಕ್ಷ್ಮೀ ಮಾತಾ ಅವತಾರಂ ಅಂತ ನೀವು ತಗೊಂಡು ಬರ್ತೀರಿ ವಸುದೇವ ದೇವಕಿಯರಿಗೆ ಹೇಳಿಗತಾನ ನಿಮಗೆಲ್ಲಾ ಸುಖವನ್ನು ಕೊಡ್ತೀನಿ ಯಶೋಧ ಮತ್ತು ನಂದರಿಗೆ ಯಾವ ಸುಖ ಸಿಕ್ಕದ ಅದೇ ಸುಖ ನಿಮ್ಗೆ ಕೊಡ್ತೀನಿ ಸರ್ವ ಸುಖ ತುಮಾ ದಾ ಕವಿತೋ ಆತ ಆಲಂಗಿತೆ ಮಾತಾ ಹೃದಯ ದೇವಕಿನ ಆಲಿಂಗನ ಮಾಡ್ಕೊಳ್ಳಿಗತಾನ ದೃಷ್ಟಿ ಸೀನ್ಯಾಳಿ ಮುಖ ಕುರವಾಳಿ ವೇಗಿ ವಾ ಸಾಂಬಾಳಿ ಕೃಪಾನಿಧಿ ಕಲಿಯುಗ್ಯಾಮ ಸೇಹೋ ಕಾರಣ ಅವತಾರ ಬ್ರಾಹ್ಮಣ ಗೇಣೇಲಾಗೆ ಕಲಿಯುಗದೊಳಗ ನಾ ಬ್ರಾಹ್ಮಣ ಅವತಾರ ತಗೋತೀನಿ ನಿಮ್ಗೆಲ್ಲ ಏನಪ್ಪಾ ಅಂತಂದ್ರ ಸುಖ ಮಂದ ಹಾಕೊಡ್ತೀನಿ ತಾಯಿ ದೇವಕಿ ಮಾತಾ ಕೃಷ್ಣ ಪರಮಾತ್ಮನ್ನ ಸಂಪೂರ್ಣ ಅವನ ಸಗುಣ ರೂಪವನ್ನ ಕಣ್ತುಂಬ ನೋಡ್ಲಿಕತಾಳ ಮುಖ ನೋಡ್ಲಿಕತಾಳ ಬೇಗ ಬಾರಪ್ಪ ಸ್ವಾಮಿ ನನ್ನ ಸಂಭಾಳಸು ಕೃಪಾನಿದೆ ತುಮಿ ಯಾಲ ಕುಡೆ ಬ್ರಾಹ್ಮಣ ಅವತಾರಿ ತಪಚಿದಂಬರಿ ಕರೀತೆ ವಹಾಲ ತೇತೆ ತುಮಾಲಾಗಿ ಭೇಟಿ ಮೀ ದೈನ ಅವತಾರ ಧರಿನ ಉದರಿ ತುಂಚ ಕಲಿಯುಗದೊಳಗೆ ನೀವು ಯಾವಾಗ ಲಕ್ಷ್ಮೀ ಮಾತಾ ಮತ್ತು ಮಾರ್ತಾಂಡ ದೀಕ್ಷಿತರಾಗಿ ಬರ್ತೀರಿ ಆವಾಗ ಆಕಾಶ ಚಿದಂಬರ ಕ್ಷೇತ್ರದೊಳಗೆ ನೀವು ತಪ ಅಂಬಂತ ಮಾಡ್ತೀರಿ ಆ ತಪಶ್ಚರ್ಯವನ್ನು ಮೆಚ್ಚಿ ನಾನೇ ಬಂದು ನಿಮಗೆ ಆಶೀರ್ವಾದ ಮಾಡ್ತೀನಿ ನಾನೇ ಚಿದಂಬರನಾಗಿ ಬಂದು ಆಶೀರ್ವಾದ ಮಾಡ್ತೀನಿ ನಿಮಗೇನಪ್ಪ ಅಂದ್ರ ಅವತಾರ ತಗೋತೀನಿ ಅಂಬಂತಹದ್ ನಿಮ್ಗೆ ಅಭಯಂ ಅಂತ ಕೊಡ್ತೀನಿ ಅವತಾರ ಧರಿನ ಉದರಿ ತುಂಚ ದಾಸ್ಪಣೆ ಆಯ್ಸೆ ಅಭಯತ್ಯಾದಿಲೇ ರೋಚಿಪುರವಿಲೆ ಚಿದಂಬರ ಏನು ಕೃಷ್ಣ ಪರಮಾತ್ಮ ವಚನ ಕೊಟ್ಟಿದ್ದ ಆ ದೇವಕಿ ವಸುದೇವರಿಗೆ ಅದನ್ನ ಈ ಚಿದಂಬರ ಅವತಾರ ಪೂರ್ಣ ಮಾಡ್ಯಾನ್ ಮಹಾರಾಜ ವಸುದೇವ ಅವತಾರ ಮಲ್ಹಾರ ದೀಕ್ಷಿತ ನಾಮ ಹೇ ವಿಖ್ಯಾತ ಸಾಧೆ ಜಾಸಿ ತಪಸ್ವಿ ತೋ ಥೋರ ಮಹಾಯೋಗ ಜ್ಞಾನಿ ಅಗ್ನಿ ಸೇವಾ ಕರುಣಿ ರಾಹೇ ಸದಾ ಆ ವಸುದೇವ ಅವತಾರೇ ನಮ್ಮ ಚಿದಂಬರ ಮಹಾಸ್ವಾಮಿಗಳ ತಂದೆ ಅಪ್ಪ ಮಾರ್ತಾಂಡ ದೀಕ್ಷಿತರು ಅಗ್ನಿ ಸೇವಾ ಮಾಡಿಕೊಂಡು ಒಬ್ಬ ವೈದಿಕ ಬ್ರಾಹ್ಮಣನ ಸಂಪೂರ್ಣ ಏನಪ್ಪ ಅಂದ್ರ ಜೀವನ ತ್ರಿಕಾಲ ಸಂಧ್ಯಾ ಮಾಡ್ಕೊಂಡಿರ್ತಿದ್ರು ಪುರಾಶಾಸ್ತ್ರದಲ್ಲಿ ಪ್ರವೀಣರಾಗಿದ್ರು ನಾನಾ ಕ್ಷೇತ್ರಗಳೆಲ್ಲ ಏನಪ್ಪ ಅಂದ್ರ ಜ್ಯೋತಿಷಾಸ್ತ್ರದೊಳಗ ಒಂದು ಪ್ರಸಂಗ ಹಿಂಗ್ ಬರ್ತದ ಅವರಿಗೆ ವೈರಾಗ್ಯ ಅಂತ ಬಂದ ಅಲ್ಲಿಂದ ನಾನಾ ಕ್ಷೇತ್ರಗಳಿಗೆ ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತಮ್ಮ ಗುರುಗಳಾದಂತಹ ಸ್ವಯಂ ಪ್ರಕಾಶನ ಭೆಟ್ಟಿಯಾಗಿ ಅಲ್ಲಿಂದ ಅವರ ಆಶೀರ್ವಾದ ತಗೊಂಡು ಸಂಪೂರ್ಣ ಕಲಿಯುಗದೊಳಗೆ ಯಾವ ಯುಗದೊಳಗೂ ಮಾಡಲಾರದಂತಹ ಗುರು ಸೇವಾ ಅಂತಹದ್ದು ಅವ್ರು ಮಾಡಿದ್ರು ಹಂಗಾಗಿ ಅವರು ಮಹಾನ್ ತಪಸ್ವಿಗಳು ಮಾರ್ತಾಂಡ ದೀಕ್ಷಿತರು ಗುರು ಆಶೀರ್ವಾದ ಪಡ್ಕೊಂಡು ಕರ್ನಾಟಕ ಬಂದು ಮುಂದೇನಪ್ಪ ಅಂತಂದ್ರ ತಪಸ್ವಿ ತೋತೋರ ಮಹಾಯೋಗ ಜ್ಞಾನಿ ಜ್ಞಾನಿಗಳಾದ್ರು ಶಾಸ್ತ್ರಗಳನ್ನ ಸಂಪೂರ್ಣವಾಗಿ ಅದರೊಳಗೆ ಏನಂತಂದ್ರ ಪ್ರಭುತ್ವ ಪಡ್ಕೊಂಡ್ರು ವೇದ ವೇದಾಂಗಗಳನ್ನ ವೇದಾಂತವನ್ನ ಓದ್ಕೊಂಡ್ರು ಅಗ್ನಿ ಸೇವಾ ಮಾಡ್ಕೊಂಡು ಹೆಂಗಿದ್ರಂದ್ರ ಅತ್ರಿ ಮಹಾರ್ಷಿಗಳು ಇದ್ದಂಗ ಏನಪ್ಪಾ ಅಂದ್ರ ವೃತ ತಪ ಧಾರಣ ಮಾಡ್ಕೊಂಡಿದ್ರು ಅತ್ರಿ ಋಷಿ ಆಯ್ಸಾ ವೃತ ತಪಧಾರಿ ನಯೇ ತ್ಯಾಚಾ ಸರಿ ದೂಜಾ ಕುಣಿ ಅವ್ರಿಗೆ ಸರಿ ಸಮಾನರು ಯಾರು ಇದ್ದಿದ್ದಿಲ್ಲ ಅಂತ ಹೇಳ್ತಾರೆ ಮಹಾರಾಜರು ತಯಾಚೀತೆ ಕಾಂತ ಮಹಾಪತಿವ್ರತ ಲಕ್ಷ್ಮೀ ವಿಖ್ಯಾತ ನಾಮ ಸಾಜೆ ಲಕ್ಷ್ಮೀ ಮಾತ ಸಾಕ್ಷಾತ್ ಅನಸೂಯ ಅತ್ರಿ ಮಹರ್ಷಿಗಳಾದ್ರ ಆ ಅತ್ರಿ ಮಹರ್ಷಿಗಳ ಹೆಂಡತಿ ಅನಸೂಯ ಇದ್ದಂಗಿದ್ಲು ಪತಿವ್ರತ ಇದ್ಲು ಪತಿವ್ರತ ಅಂದ್ರೆ ಪತಿ ಪತಿನ ಪತಿ ಹೇಳಿದ ಆಜ್ಞಾನೇ ಏನಂತಂದ್ರೆ ಅದು ಸರ್ವ ಸರ್ವೋಪರಿ ಒಂದ್ ಸರಿ ಒಂದು ಊರಾಗೇನಪ್ಪ ಅಂತಂದ್ರ ಮಹಾಪುರ ಬಂತಂತ ಯಾರು ಪತಿವ್ರತ ಇದ್ದಾರ ಅವ್ರು ಬಂದು ಈ ನದಿಗೆ ಅರ್ಶನ ಕುಂಕುಮ ಏರ್ಸಿದ್ರ ಆ ನದಿ
ಏನ ಪ್ರವಾಹದ ಮಹಾಪುರ ಕಡಿಮೆ ಆಗ್ತದೆ ಅಂತ ಹೇಳಿ ಒಬ್ಬ ಪತಿವ್ರತ ಹತ್ರ ಹೋದ್ರಂತ. ಏ ಇವ್ರಾಗ ಈಕಿ ಬಹಳ ಮಹಾನ್ ಪತಿವ್ರತ ಆಯ್ತಾಳ ಅಂತಂದ್ರ ಆಕೆ ಹೇಳಿದಂತ, ಇಲ್ರಿ ಈ ಸದ್ಯ ಈಗ 5 ಮಿನಿಟ್ ಹಿಂದ ನಾ ಪತಿವ್ರತ ಧರ್ಮವನ್ನ ಕಳ್ಕೊಂಡೆ ಅಂತಂದ. ಯಾಕವ್ವ ಏನಾಯ್ತಿಲ್ಲ, ನಮ್ಮ ಮನೆಯವ್ರಿಗೆ ಒಂದ್ ಗ್ಲಾಸ್ ನೀರ್ ಕೊಡು ಅಂತ ಕೇಳಿಬಿಟ್ಟೆ ನೋಡ್ರಿ, ನನ್ ಪತಿವ್ರತ ಧರ್ಮ ಹೋಯ್ತು ಅಂತ ಹೇಳಿ. ಅಂತ ಪತಿವ್ರತರು ಇದ್ರು. ಅದಕ್ಕ ಇಲ್ಲಿ ಹೇಳಿಗತ್ತಾರ, ಸಾಕ್ಷಾತ್ ಅನಸೂಯಾ ಮಾತಾನ ಸರಿ ಸಮಾನವಾದಂತಹ ಲಕ್ಷ್ಮೀ ಮಾತಾ ಇದ್ಲು. ವೃತಾನಿ ನಿರ್ಣಾಮಿ ಬಹುಮಿವಾಣಿ, ಇದ್ರೊಳಗೆ ಹೇಳ್ತಾರ ಶಿವಶಾಸ್ತ್ರಿಗಳು ಎಂಥ ವೃತಗಳನ್ನ ಮಾಡಿದ್ಲು, ಎಂಥ ಜನ್ಮ ಜನ್ಮಾಂತರದ ಅಕ್ಕಿದೇನ್ ತಪಶ್ಚರ್ಯ ಇತ್ತು, ಮಾತಾಂಡ ದೀಕ್ಷಿತ ಹೆಂಡತಿ ಆಗಿ ಬಂದ್ಲು. ಅನಸೂಯ ಐಸಿ ಪತಿವ್ರತ ಪೂರ್ಣ ಅಸೇ ತೋಹಿ ಜಾಣ ದೇವಕಿ ಚ, ಅಕಿ ದೇವಕಿ ಅಂಶ ಇದ್ಲು. ಋಷಿ ಮಾರ್ಗ ಐಸೆ ಉಭಯತ ವರ್ತತಿ, ಇಬ್ರು ಏನಪ್ಪ ಅಂದ್ರ ಗಂಡ ಹೆಂಡತಿ ಋಷಿ ಮಾರ್ಗದೊಳಗ ನಡೀತಿದ್ರು. ನಸೇ ತ್ಯಾ ಸಂತತಿ ಪೋಟಿಕಾಯ, ಅವ್ರಿಗೆ ಮಕ್ಕಳ ಮಂಥಾದಾಗಿದ್ದಿಲ್ಲ. ದಾಸ್ಮಣೆ ಮಾತಾ ಚುರತೆ ಮನಾತ ಕದಿ ಭಗವಂತ ಪಾವೆ ಮಣತಿ, ಇದೊಂದು ಮನಸ್ಸಿನಾಗ ಲಕ್ಷ್ಮೀ ಮಾತಾಗ ಮನಸ್ಸಿನಾಗ ಅಂಬಂಥದ್ದು ಇದೊಂದು ಚಿಂತೆ ಅಂಬಂಥದ್ದು ಪ್ರಾರಂಭ ಆಗಿತ್ತು. ಭಗವಂತ ಯಾವಾಗ ನಮಗ್ ಕೃಪಾ ಮಾಡ್ತಾನ, ಯಾವಾಗ ನಮಗ್ ಮಕ್ಕಳು ಹುಟ್ಟತಾರ ಮಗ ಹುಟ್ಟತಾನ ಅಂತ ಹೇಳಿ ಚಿಂತೆ ಮಾಡ್ತಾ ಲಕ್ಷ್ಮೀ ಮಾತಾ ಇದ್ದಾಗ ಮಾತಾನ ದೀಕ್ಷಿತರು ತೀರ್ಥಯಾತ್ರ ಅಂಬಂಥದ್ದು ಪ್ರಾರಂಭ ಮಾಡ್ತಾರ. ತೀರ್ಥಯಾತ್ರೆ ಲಾಗಿ ನಿಘೇತೋ ದೀಕ್ಷಿತ ಅನುಷ್ಠಾನ ಕರಿತ ಕ್ಷೇತ್ರ ಲಾಗಿ, ನಾನಾ ಕ್ಷೇತ್ರದೊಳಗೆ ಅನುಷ್ಠಾನ ಮಾಡ್ತಾರೆ ನೋಡ್ರಿ. ಮನೆಯೊಳಗೆ ಕೂತ್ ಮಾಡಂತಹ ಅನುಷ್ಠಾನ ಬೇರೆ ಇರ್ತದ, ಆದ್ರೆ ಒಂದು ಕ್ಷೇತ್ರದ ಮಹಿಮಾ ಅಂತ ಇರ್ತದ. ಆ ಕ್ಷೇತ್ರದೊಳಗ ಮಹಾನ್ ಮಹಾನ್ ಸಂತರು ಭಕ್ತರು ಭಗವಂತ ಎಲ್ಲ ಅಡ್ಡಾಡಿದ ಜಾಗ ಇರ್ತದ ಅದು. ಆ ಅಲ್ಲಿದೊಂದು ಕ್ಷೇತ್ರದೊಂದು ಮಹಿಮಾನೇ ಬೇರೆ ಇರ್ತದ. ಹೆಂಗ ಶ್ರೀಕ್ಷೇತ್ರ ಕೆಂಗೇರಿ ಮುರುಗೋಡದ, ಮಹಾಪುಣ್ಯ ಭೂಮಿ ಅಮರ ಕಲ್ಯಾಣ, ಪುರಾಣ ಕಾಲದ ಭೂಮಿ ಅದ, ಅದಕ್ಕೆ ಅಮರ ಕಲ್ಯಾಣ ಅಂತ ಹೇಳ್ತಾರ. ಅದೇ ರೀತಿ ಶ್ರೀಕ್ಷೇತ್ರ ಬಾಬಳು ಗಾಂವ್ ಗಂಗಾ ಅದ, ಸಾಕ್ಷಾತ್ ಮಹಾಸ್ವಾಮಿ ಹೋಗಿ ಅಲ್ಲಿ ನಿಂತಾರ. ಭವಿಷ್ಯ ಪಂಡರ್ಪುರ ಆಗದ, ಜ್ಞಾನೇಶ್ವರ ಮಹಾರಾಜರು ಅಲ್ಲಿ ಪಾದ ಸ್ಪರ್ಶ ಮಾಡೋರಿದ್ದಾರೆ. ಹಂಗಾಗಿ ಕ್ಷೇತ್ರ ಮಹಿಮಾ ಅಂತ ಇರ್ತದ. ಆ ಕ್ಷೇತ್ರದೊಳಗೆ ಹೋಗಿ ತಪಶ್ಚರ್ಯ ಮಾಡೋದಕ್ಕೆ ಒಂದು ವಿಶೇಷ ಶಕ್ತಿ ಇರ್ತದ. ಹಿಂಗ ಮಲ್ಹಾರ್ ದೀಕ್ಷಿತ್ರ ಏನಂದ್ರ ನಾನಾ ಕ್ಷೇತ್ರಗಳಿಗೆ ಹೋಗಿ ಅನುಷ್ಠಾನ ಸಾಧ ಮಾಡ್ಲಿಕ್ಕತ್ತಾರ ಮಹಾರಾಜ. ಭಗವಂತನ ಕೃಪಾ ಆಗ್ಬೇಕು, ತಮ್ಮ ಉದರದಿಂದ ಒಂದು ಪುತ್ರ ರತ್ನ ವಂಶ ಉದ್ಧಾರಕ ವಂಶ ದೀಪ ಅಂಬಂಥದ್ದು ಬೆಳಗ್ಬೇಕಂಬಂಥದ್ದು ಇಚ್ಛಾದಿಂದ ಭಾಗೀರಥಿ ತೀರಿ ಕಾಶಿ ರಾಮೇಶ್ವರಿ ಏತೆ ತಪಕರಿ ಕಾಹಿ ದಿವಸ, ಕಾಶಿ ರಾಮೇಶ್ವರ ತಪಸ್ಸು ಎಂಬಂಥದ್ ಮಾಡ್ಲಿಕತ್ತಾರ. ಕರಿ ಸಂತರ್ಪಣ ಬ್ರಾಹ್ಮಣ ಭೋಜನ ಗಯಾ ಪ್ರಯಾಗ ಕರುಣ ಏತಾಘಾಲ, ಎಲ್ಲಾ ಕಡೆ ತಪಸ್ ಮಾಡಿ ಆ ತಪದ್ದೇನಪ್ಪ ಅಂತಂದ್ರ ಏನ ಸಾಂತ ಅಂಬಂಥದ್ ಮಾಡ್ಲಿಕತ್ತಾರ. ಆ ಸಾಂತದೊಳಗ ಬ್ರಾಹ್ಮಣ ಭೋಜನ ಮಾಡಿ ಮಾಡಿಸ್ಲಿಕತ್ತಾರ, ಅನ್ನ ಸಂತರ್ಪಣ ಮಾಡಿಸ್ಲಿಕತ್ತಾರ. ಗಯಾ ಪ್ರಯಾಗ ಕರುಣ ಏತಾಘಾಲ, ಕಾಶಿ ಹತ್ರನೇ ಗಯಾ ಪ್ರಯಾಗ ಅಲ್ಲೆಲ್ಲ ಪೂರ್ವಜರದ ಏನಂತಂದ್ರ ತರ್ಪಣ ಅಂಬಂಥದ್ ಬಿಟ್ಟು ಏನು ಕರ್ಮಾದಿಗಳನ್ನ ಮಾಡಿ ಮತ್ತಲ್ಲಿಂದ ಪ್ರವಾಸ ಬೆಳೆಸ್ಲಿಕತ್ತಾರ. ನೇರವಾಗಿ ಬಂದಾರ ಕುಲಸ್ವಾಮಿ ಹತ್ರ ಬಂದಾರ. ಕುಲಸ್ವಾಮಿ ತ್ಯಾಚ ಅಸೆ ಮಾರ್ತಾಂಡ ತ್ಯಾಪಾಸಿ ಅಖಂಡ ತಪಕರಿ, ಕುಲಸ್ವಾಮಿ ಮಲ್ಹಾರಿ ಚಿದಂಬರ ಚರಾಚರಿ, ದೇವರ ಹಿಪ್ಪರಿಗೆ ಬಂದಾರ. ಅಲ್ಲಿ ಬಂದು ಅಖಂಡವಾದಂತಹ ತಪಶ್ಚರ್ಯ ಅಂಬಂಥದ್ದು ಪ್ರಾರಂಭ ಮಾಡ್ಯಾರ. ಯಾಕಂದ್ರ ನಾವು ಎಷ್ಟೇ ಕ್ಷೇತ್ರಗಳಿಗೆ ಹೋಗ್ಬೋದು, ಎಲ್ಲಾ ದೊಡ್ಡ ದೊಡ್ಡ ಕ್ಷೇತ್ರಕ್ಕೆ ಹೋಗ್ಬೋದು, ಮಹಾನ್ ಕ್ಷೇತ್ರಗಳಿಗೆ ಹೋಗ್ಬೋದು, ಆದ್ರೆ ನಮಗ ಕೊನೆಯದು ಏನಪ್ಪ ನಮ್ ಗತಿ ಅಂದ್ರ ನಮ್ಮ ಕುಲಸ್ವಾಮಿ ಕ್ಷೇತ್ರ ಎಲ್ಲಕ್ಕಿಂತ ಶ್ರೇಷ್ಠ ಇರ್ತದ. ಅದಕ್ಕ ದೇವ್ರ ಹಿಪ್ಪರಿಗೆ ಬಂದಾರ. ಅಲ್ಲೇನಪ್ಪ ಅಂದ್ರ ಅಖಂಡ ಅನುಷ್ಠಾನ ಅಂಬಂಥದ್ ಪ್ರಾರಂಭ ಮಾಡ್ಯಾರ. ಕ್ಯಾಪಾಸಿ ಅಖಂಡ ತಪಕರಿ ಜನ್ಮ ವರಿ ಕೇಳಿ ಅನುಷ್ಠಾನ ವೃತ ಕರಿ ಭಗವಂತ ಭೇಟಿ ನೇದಿ, ಎಷ್ಟರ ಅಲ್ಲೇ ಅನುಷ್ಠಾನ ಮಾಡ್ಯಾರ ತಪಶ್ಚರ್ಯ ಮಾಡ್ಯಾರ, ಆದ್ರೆ ಭಗವಂತದ ಭೇಟಿ ಎಂಬಂಥದ್ ದೇವ್ರ ಹಿಪ್ಪರಿಗೆ ಆಗ್ವಲ್ದು ಚಿಂತಾಕ್ರಾಂತರಾಗ್ಬಿಟ್ಟಾರ. ದುಶ್ಚಿತ ಮನಾತ ಸೇ ಚಿಂತಾಕ್ರಾಂತ ಜಾಲಾ ತ್ಯಾ ದೃಷ್ಟ ಅಂತ ದಾಸ್ಮಣೆ, ಯಾವಾಗ ಬಹಳ ಚಿಂತ ಅಂಬಂಥದ್ ಮಾಡ್ಲಿಕತ್ತಿದ್ರು ಅವಾಗ ರಾತ್ರಿ ಅಂಬಂಥದ್ದು ಮಾರ್ತಾಂಡ ದೀಕ್ಷಿತರಿಗೆ ದೇವ್ರ ಹಿಪ್ಪರಿಗೆ ಮಲ್ಲೆಯಿಂದ ದೃಷ್ಟಾಂತ ಅಂಬಂಥದ್ ಆಗಿದ್ ಮಹಾರಾಜ್. ದೃಷ್ಟಾಂತೊಳಗ್ ಬಂದು ಮಾರ್ತಾಂಡ ಭೈರವ ಏನ್ ಹೇಳಿಗತಾನ ಮಲ್ಲೆ, ಈಗ ಮಾರ್ತಾಂಡ ದೀಕ್ಷಿತ ಏನ್ ಹೇಳಿಗತಾನ ಅಂಬಂಥದ್ ಇಲ್ಲಿ ಮಹಾರಾಜ್ ಹೇಳಿಗತಾರ. ದೃಷ್ಟಾಂತಿ ಏವನಿ ಸಾಂಗೆ ಖಂಡೇ ರಾವ ಘೋರ ತುಂಚಾದಯ ವರ್ಣೀಕೋಣ. ದೃಷ್ಟಾಂತೊಳಗ್ ಬಂದು ಕುಲಸ್ವಾಮಿ ಮಲ್ಲಾರಿ ಹೇಳಿಗತಾನ ಮಾರ್ತಾಂಡ ದೀಕ್ಷಿತರಿಗೆ, ನಿಮ್ಗೆ ಅಂಥ ದೈವದ ಬಹಳ ದೊಡ್ಡ ದೈವದ ನಿಮ್ದು ಏನು ವರ್ಣನ ಮಾಡ್ಲಿ ನಿಮ್ಮ ದೈವ ಘೋರ ತುಂಚಾದಯ ವರ್ಣೀಕೋಣ, ನಿಮ್ದು ಇಷ್ಟು ದೊಡ್ಡದ ಏನಪ್ಪ ಅಂತಂದ್ರೆ ನಿಮ್ದು ಇದು ಅದಲ್ಲ ನಿಮ್ದು ಭವಿಷ್ಯ ಹೆಂಗದ ಅಂತಂದ್ರ ನಿಮ್ದು ಭವಿಷ್ಯದೊಳಗ ಭಗವಂತನ ಕೃಪಾ ಇಷ್ಟದ ನಾ ವರ್ಣನ ಮಾಡ್ಲಿಕ್ಕೆ ಸಾಧ್ಯಿಲ್ಲ ಅಂತೇಳಿ ಸಾಕ್ಷಾತ್ ಕುಲಸ್ವಾಮಿ ಹೇಳಿಗತಾನ. ಹೇಳಿ ಹೇಳಿಗತಾನ
ಚಿಂತಾ ತೂ ನ ಕರಿ ತಿಳಬರಿ, ಒಂಚೂರು ಎಳ್ಳಷ್ಟು ನೀವು ಚಿಂತೆ ಮಾಡ್ಬೇಡ್ರಿ. ಜಾವೇ ಚಿದಂಬರಿ ಅನುಷ್ಠಾನ, ಇಷ್ಟೆಲ್ಲ ಅನುಷ್ಠಾನ ಮಾಡಿರಲ್ಲ, ಇನ್ನು ನಿಮ್ದು ಫೈನಲ್ ಅನುಷ್ಠಾನ ಅಂಬಂತಾದ ಅದು ಆಕಾಶ ಚಿದಂಬರ ಕ್ಷೇತ್ರದ. ಆಕಾಶ ಚಿದಂಬರ ಕ್ಷೇತ್ರ ಅಂದ್ರ ನಮ್ಮೆಲ್ಲಾ ಚಿದಂಬರ ಭಕ್ತರಿಗೆ ಅದು ಒಂದು ಮಹಾನ್ ಕ್ಷೇತ್ರ. ಯಾಕಂದ್ರ ಕೆಂಗೇರಿ ಮುರುಗೋಡ ಮೂಲ ಕ್ಷೇತ್ರ, ಆದ್ರ ಅದಕ್ಕಿಂತ ಮದ್ದ ಏನಪ್ಪಾ ಅಂತಂದ್ರ ಆಕಾಶ ಚಿದಂಬರಕ್ ಹೋಗಿ ಮಾರ್ಥಾಂಡ ದೀಕ್ಷೆ ತಪಶ್ಚರ್ಯ ಮಾಡಿದಾಗ ಪ್ರಪ್ರಥಮ ಚಿದಂಬರ ಪ್ರಗಟ ಆಗಿದ್ದು ಆಕಾಶ ಚಿದಂಬರದವರು. ಅಲ್ಲೇನಪ್ಪಾ ಅಂತಂದ್ರ ಅಭಯ ಕೊಟ್ಟಿದ್ದು, ಅಲ್ಲೇನಂತಂದ್ರೆ ಆಶೀರ್ವಾದ ಮಾಡಿದ್ದು ಕ್ಷೇತ್ರದ. ಹಂಗಾಗಿ ನಾವೆಲ್ಲರೂ ಆಕಾಶ ಚಿದಂಬರ ದರ್ಶನನೂ ಮಾಡ್ಕೋಬೇಕು. ಹಂಗಾಗಿ ಚಿದಂಬರ ಕ್ಷೇತ್ರಕ್ಕೆ ಹೋಗಂತ ಹೇಳಿ ದೃಷ್ಟಾಂತದೊಳಗ ಸಾಕ್ಷಾತ್ ಮಾರ್ಥಾಂಡ ಭೈರವ ಮಲ್ಹಾರ ದೀಕ್ಷಿತರಿಗೆ ಹೇಳಿಗ ತಾನು. ದೇವಾದಿದೇವ ಚಿದಂಬರ ಕೃಪಾತೋ ತುಜ ವರ ಕರಿತೋ ಜಾಣ. ದೇವಾದಿದೇವನಾದಂತಹ ಚಿದಂಬರ ನಿನ್ನ ಕೃಪಾ ಮಾಡ್ತಾನಪ್ಪ, ಹೋಗು ಆಕಾಶ ಚಿದಂಬರ ಕ್ಷೇತ್ರಕ್ಕೆ ಹೋಗಿ ಅಲ್ಲೇ ತಪಸ್ಸಂಬಂತಾದ ಆಚರಣೆ ಮಾಡಂತ ಹೇಳಿ. ಪ್ರಸನ್ನ ಓನಿ ಭೇಟಿ ತುಜ ದೇತೋ ಅವತಾರ ಗೇತೋ ಪೋಟಿ ತುಂಚ. ಅಲ್ಲಿ ತಪಸ್ಸರೇನದ ಅದು ನಿಂದು ಅಂತಿಮ ಏನಪ್ಪ ಅಂದ್ರೆ ತಪಸ್ಸದ, ಅಲ್ಲೇ ಭಗವಂತ ಚಿದಂಬರ ನಟರಾಜ ಶ್ರೀಕೃಷ್ಣ ರಾಮ ಎಲ್ಲ ಮೂಲ ಶಕ್ತಿ ಆದಂತಹ ಚಿದಂಬರ ಅಲ್ಲಿ ನಿನಗೆ ಭೇಟಿ ಆಗ್ತಾನ, ಪ್ರಸನ್ನ ಆಗ್ತಾನ, ನಿನ್ನ ತಪಸ್ಸರಿಗೆ ಸುಪ್ರಸನ್ನ ಆಗಿ ನಿನಗೆ ವಚನ ಕೊಡ್ತಾನೆ ಅಂತಂದ್ರೆ ನಾನು ಅವತಾರ ಮಂತ್ರಾಗಿ ತಗೋತೀನಿ, ನಿಮ್ಮ ಲಕ್ಷ್ಮೀ ಮಾತಾ ಮತ್ತು ಮಾರ್ಥಾಂಡ ದೀಕ್ಷಿತರ ಉದರದಲ್ಲಿ ನಾ ಜನ್ಮ ತಗೋತೀನಿ ಅಂತ ಹೇಳಿ ಹಿಂಗ ಮಲ್ಹಾರಿ ಮಾರ್ಥಾಂಡ ದೇವಹಿಪ್ರಿಗೆ ದೃಷ್ಟಾಂತ ಮಂಥಾದು ಮಾರ್ಥಾಂಡ ದೀಕ್ಷಿತರಿಗೆ ಹೇಳಿಗ ತಾನ. ಐಸೇಹ ದೃಷ್ಟಾಂತ ಮಲ್ಹಾರಿ ಚಾಹೂತ ಮೇಲಿ ಸರ್ವಚಿಂತ ದಾಸ್ಮಣೆ. ಯಾವಾಗ ಕುಲಸ್ವಾಮಿ ದೃಷ್ಟಾಂತ ಆಯ್ತು, ಅತಿ ಸ್ಪಷ್ಟವಾದಂತಹ ದೃಷ್ಟಾಂತ ಆಯ್ತು, ಅತಿ ಸ್ಪಷ್ಟವಾದಂತಹ ಏನಂತಂದ್ರೆ ಸಂದೇಶ ಹೇಳಿದ್ರು. ಇಲ್ಲಿಂದ ಆಕಾಶ ನಂಬರ್ ಕ್ಷೇತ್ರಕ್ಕೆ ಹೋಗಂತ ಹೇಳಿದಾಗ ಎಲ್ಲಾ ಚಿಂತ ಅಮ್ಮಂಥಾದ್ ಹೋಗ್ಬಿಟ್ಟದ. ಯಾರಿಗ ನೋಡ್ರಿ ಇವ್ರು ಮಹಾರಾ ಮಾತಾ ದೀಕ್ಷಿತ್ರ ಹೆಂಗಿದ್ದಾರಂದ್ರೆ ತಪಸ್ವಿಗಳು, ಮಹಾನ್ ತಪಸ್ವಿಗಳು ಅವ್ರು. ಇಂತಹ ಕ್ಷೇತ್ರ ಇಲ್ಲ, ದೊಡ್ಡ ದೊಡ್ಡ ಕ್ಷೇತ್ರಕ್ಕೆ ಹೋಗಿ ತಪಶ್ಚರ್ಯ ಮಾಡಿ ಬಂದಾರ, ಅವ್ರಿಗೆ ಆಕಾಶ ನಂಬರ್ಕ್ ಹೋಗಿ ತಪಸ್ ಮಾಡಂದ್ರೆ ಅವ್ರಿಗೇನ ಅದೊಂದು ಅಗ್ನಿ ಆನಂದದಿಂದ ಅಮ್ಮಂಥಾದ್ ಹೊಂಟಾರ. ಪೃಥ್ವಿವರಿ ಥೋರ ಪೂರ್ಣ ಜೇ ಪವಿತ್ರ. ಸಂತ ರಾಧಾರಾಮ್ ಮಹಾರಾಜರು ಆಕಾಶ ನಂಬರ್ ಕ್ಷೇತ್ರವನ್ನು ವರ್ಣನೆ ಮಾಡ್ಲಿಕತ್ತಾರ. ಅನಂತ ಕೋಟಿ ಬ್ರಹ್ಮಾಂಡದೊಳಗ ಪೃಥ್ವಿ ಒಳಗ ಬಹಳ ದೊಡ್ಡ ಕ್ಷೇತ್ರ ಮತ್ತು ಅತಿ ಪವಿತ್ರವಾದಂತಹ ಕ್ಷೇತ್ರ ಅಂತ ವರ್ಣನೆ ಮಾಡ್ಲಿಕತ್ತಾರ. ಪೃಥ್ವಿವರಿ ಥೋರ ಪೂರ್ಣ ಜೇ ಪವಿತ್ರ, ಪರಿಪೂರ್ಣವಾಗಿ ಪವಿತ್ರವಾದಂತಹ ದೊಡ್ಡ ಕ್ಷೇತ್ರ ಪೃಥ್ವಿ ಮೇಲದಂದ್ರ ಚಿದಂಬರ ಕ್ಷೇತ್ರ ನಾಮಜಾಚೆ. ಅದು ಚಿದಂಬರ ಕ್ಷೇತ್ರ ಅಂತದ. ಅದಕ್ಕ ಇವತ್ತ ತಮಿಳ್ನಾಡು ಒಳಗದ, ಅದಕ್ಕೆ ಚಿದಂಬರಂ ಅಂತಾರ, ಆಕಾಶ ಚಿದಂಬರ ಅಂತಾರ. ಬೆಂಗಳೂರಿನಿಂದ ಬಹಳ ಹತ್ರ ಅದು, ಇಲ್ಲೇ ಇತ್ಲಾಗೆ ಈಗೆಲ್ಲ ಏನಂತ ನಾವು ಚೆನ್ನೈಗೆ ಫ್ಲೈಟ್ನಾಗ ಹೋಗಿನೂ ಅಲ್ಲಿ ಹೋಗ್ಬೋದು, ಅಷ್ಟು ಚೆನ್ನೈಲಿಂದ ಮೂರ್ನಾಲ್ಕು ತಾಸಿನ ಹಾದಿ ಅದು. ಅಲ್ಲೇ ಆಕಾಶ ನಂಬರ್ ಕ್ಷೇತ್ರ ಹತ್ರ ಇದು ಬರ್ತದೆ, ಏನು ಪಾಂಡಿಚೇರಿ ಬರ್ತದೆ, ಅಲ್ಲಿ ಅರವಿಂದ ಆಶ್ರಮ ಅದು. ಅಂತ ಕ್ಷೇತ್ರ ಮಹಾನ್ ಕ್ಷೇತ್ರದ ಅದ್ರ ವರ್ಣನೆ ಮಾಡ್ಲಿಕ್ಕೆ ಚಿದಂಬರ ಕ್ಷೇತ್ರ ನಾಮಜಾಚೆ. ದಕ್ಷಿಣೇಸಿ ಅಸೆ ಈಶಾನ್ಯತೋ ಕೋಣ ದ್ವಾದಶ ಯೋಜನ ರಾಮೇಶ್ವರ. ಅಲ್ಲಿಂದ ಈಶಾನ್ಯ ಕೋಣದೊಳಗ ಹನ್ನೆರಡು ಯೋಜನಕ್ಕೆ ರಾಮೇಶ್ವರ ಅದ. ರಾಮೇಶ್ವರದ ಸಾಕ್ಷಾತ್ ರಾಮ ಪೂಜೆ ಮಾಡಿದಂತಹ ಪರಬ್ರಹ್ಮ ರಾಮನೇ ಪೂಜಾ ಮಾಡಿದಂತಹ ಈಶ್ವರ ಲಿಂಗದ ರಾಮೇಶ್ವರ ಕ್ಷೇತ್ರದ. ಸರ್ವತೀರ್ಥ ಶ್ರೇಷ್ಠ ದೇವಾಸಿ ವರಿಷ್ಠ ವರ್ಣಿಯರೇ ಸ್ಪಷ್ಟ ವ್ಯಾಸಾಧಿಕ. ಎಲ್ಲಾ ತೀರ್ಥದಲ್ಲಿ ಶ್ರೇಷ್ಠವಾದಂತಹದ್ದು ಭಗವಂತ ಎಲ್ಲಕ್ಕಿಂತ ದೊಡ್ಡದಾದಂತಹ ಕ್ಷೇತ್ರ ಇದು ಆಕಾಶ ಚಿದಂಬರ ಕ್ಷೇತ್ರದ. ಇದೇನಂತಂದ್ರೆ ವ್ಯಾಸ ಮಹರ್ಷಿಗಳು ಪುರಾಣದೊಳಗ ವರ್ಣನೆ ಮಾಡಿದ್ದಾರೆ. ವರ್ಣಿಯಲೆ ಸ್ಪಷ್ಟ ವ್ಯಾಸಾಧಿಕ ಆಕಾಶ ಚಿದಂಬರ ಕ್ಷೇತ್ರ ಎಲ್ಲಾ ತೀರ್ಥಗಳಲ್ಲಿ ಶ್ರೇಷ್ಠ ಕ್ಷೇತ್ರ ಮತ್ತು ಭಗವಂತದ ಎಲ್ಲಕ್ಕಿಂತ ವರಿಷ್ಠ. ಇದು ವಿಠಲ ಮಡಿವಾಳರು ಯಾರಿದ್ದೀರಿ ಅವರು ಸ್ವಲ್ಪ ವಿಡಿಯೋ ಮ್ಯೂಟ್ ಮಾಡ್ರಿ, ಆಡಿಯೋ ಮ್ಯೂಟ್ ಮಾಡಿ. ಸರ್ವ ತೀರ್ಥ ಶ್ರೇಷ್ಠ ದೇವಾಸಿ ವರಿಷ್ಠ ವರ್ಣಿಯಲೆ ಸ್ಪಷ್ಟ ವ್ಯಾಸಾಧಿಕ ವ್ಯಾಸ ಮಹರ್ಷಿಗಳು ಪುರಾಣದೊಳಗ ಸ್ಪಷ್ಟವಾಗಿ ವರ್ಣನೆ ಮಾಡ್ಯಾರ ಏನಂತಂದ್ರ ಎಲ್ಲಾ ತೀರ್ಥಗಳಲ್ಲಿ ಶ್ರೇಷ್ಠವಾದಂತಹ ತೀರ್ಥ, ಭಗವಂತಗೆ ಎಲ್ಲಾ ತೀರ್ಥಗಳಲ್ಲಿ ವರಿಷ್ಠವಾದಂತಹ ತೀರ್ಥ ಇದು ಆಕಾಶ ಚಿದಂಬರ ಕ್ಷೇತ್ರದ. ವ್ಯಾಸೋಕ್ತ ಪುರಾಣಿ ಅಸೇತೋ ವಿಸ್ತಾರ ಕೇಲಾಸ ವಿಸ್ತಾರ ನಿರ್ಧಾರ ಪರಿ. ವ್ಯಾಸೋಕ್ತ ಪುರಾಣದೊಳಗ ಏನು ವ್ಯಾಸ ಮಹರ್ಷಿಗಳು ಬರೆದಂತಹ 18 ಪುರಾಣದಲ್ಲಿ ಸ್ಕಂದ ಪುರಾಣ ಆಗಿರ್ಬೋದು ಅನಿಸ್ತದೆ ನನಗೆ. ಇಲ್ಲೇನಪ್ಪಾ ಅಂತಂದ್ರೆ ಅಗ್ನಿ ವಿಸ್ತಾರವಾಗಿ ಈ ಆಕಾಶ ನಂಬರ ಕ್ಷೇತ್ರ ವರ್ಣ ನಮ್ಮಂತಹದಾಗ್ಯದ. ಸಾಂಗಿತಲೆ ಅಸೆ ಸರ್ವ ಯಥಾ ಸಾಂಗ ಆಕಾಶ ತೇ ಲಿಂಗ ಮಣತಿ ತೇಥೆ.
ಏನ ಪಂಚಮಹಾಭೂತಗಳವ ಆ ಪಂಚಮಹಾಭೂತಗಳಲ್ಲಿ ಒಂದೊಂದು ಲಿಂಗ ಒಂದೊಂದು ದೊಡ್ಡ ಕ್ಷೇತ್ರದೊಳಗವ. ಕಾಳಹಸ್ತಿಯೊಳಗೆ ಇದ್ದಂತಹದ್ದು ಅಗ್ನಿಲಿಂಗ, ಹಂಗ ಎಲ್ಲಾ ಒಂದೊಂದು ಕ್ಷೇತ್ರದೊಳಗೆ ಒಂದೊಂದು ಲಿಂಗ ಅವ ಅಂತ ನಾವು ಗೂಗಲ್ ಮಾಡಿದ್ರೆ ಗೊತ್ತಾಗ್ತದೆ. ಆದ್ರೆ ಆಕಾಶ ತತ್ವದ ಲಿಂಗ ಇಲ್ಲ ಅದು. ಇದು ಆಕಾಶ ಲಿಂಗ ಯಾಕ ಶ್ರೇಷ್ಠ ಅಂತಂದ್ರೆ, ಇದು ಆಕಾಶ ನಿರ್ಗುಣ ನಿರಾಕಾರ ಸಚ್ಚಿದಾನಂದ ಪರಬ್ರಹ್ಮ ಅದ. ಸಾಂಗಿತಲೆ ಅಸೆ ಸರ್ವ ಯಥಾ ಸಾಂಗ, ವಿಸ್ತಾರವಾಗಿ ಆಕಾಶ ನಂಬರ್ ಕ್ಷೇತ್ರದ್ದು ವ್ಯಾಸ ಮಹರ್ಷಿಗಳ ಪುರಾಣದೊಳಗೆ ಉಲ್ಲೇಖ ಮಾಡ್ಯಾರ. ಆಕಾಶ ತೇ ಲಿಂಗ ಮಣತಿ ಜೊತೆ ಅಲ್ಲೇನಾಗ್ತದೆ, ಆಕಾಶ ಚಿದಂಬರ ಕ್ಷೇತ್ರದೊಳಗೆ ಮೂರ್ತಿ ಇಲ್ಲ ಏನಿಲ್ಲ, ಅಲ್ಲೇ ಬರೇ ಆಕಾಶನ್ನ ಪೂಜಾ ಮಾಡ್ತಾರ, ಸ್ಪೇಸ್ ಅನ್ನ ಪೂಜಾ ಮಾಡ್ತಾರ. ಅದು ಎಂಥ ಕ್ಷೇತ್ರ ಅದಂತಂದ್ರ, 33 ಕೋಟಿ ದೇವ ಮಧ್ಯರಾತ್ರಿ ಏತಿ ಪೂಜಾ ತೇ ಕರಿತಿ ಮಂತ್ರ ಘೋಷ. ಪ್ರತಿ ದಿವಸ ಮಧ್ಯರಾತ್ರಿ 33 ಕೋಟಿ ದೇವಾನ ದೇವತೆಗಳು ಬಂದು ಮಧ್ಯರಾತ್ರಿ ಪೂಜಾ ಮಂತ್ರ ಮಾಡ್ತಾರ, ಮಂತ್ರ ಘೋಷ ಮಾಡ್ತಾರ. ನಿತ್ಯ ದೇವ ಕರಿತಿ ಆನಂದ ಗಜರ ಪವಿತ್ರತೇನರ ಐಕತೀತೆ. ನಿತ್ಯ ಏನಪ್ಪಾ ಅಂದ್ರೆ ಆನಂದ ಗಜರ ಆಗ್ತದಲ್ಲೇ ದೇವಾನ್ ದೇವತೆಗಳಿಂದ. ಯಾ ಮನುಷ್ಯ ಆ ಗಜರವನ್ನ ಮಂತ್ರ ಘೋಷವನ್ನ ಕೇಳ್ತಾನ ಅವನಂತ ಪವಿತ್ರ ಮನುಷ್ಯ ಯಾರು ಇಲ್ಲ. ಪವಿತ್ರತೇನರ ಐಕತೀತೆ ನ ವರ್ಣಾವೇ ಮಹಿಮಾ ಶೇಷತೋಷಿನಲ್ಲ. ಆಕಾಶ ನಂಬರ ಕ್ಷೇತ್ರದ ಮಹಿಮಾ ವರ್ಣನ ಮಾಡ್ತಾ ಮಾಡ್ತಾ ಆದಿಶೇಷ ಅಂಬಂತಹದ್ದು ದಣು ಅಂಬಂತಹ ಆಗ್ಬಿಟ್ಟು ವರ್ಣನೆ ಮಾಡ್ತಾ ಮಾಡ್ತಾ ಸುಮ್ಮನೆ ಆಗ್ಬಿಟ್ಟ, ಮೌನ ಆಗ್ಬಿಟ್ಟ. ದಾಸ್ಮಣೆ ಲೀಲಾ ಅಗಮ್ಯತೆ ಅಂತ ಆಕಾಶ ನಂಬರ ಕ್ಷೇತ್ರ ಲೀಲಾ ಬಹಳ ಅಗಮ್ಯ ಅದಂತ ಇಲ್ಲಿ ವರ್ಣನ ಮಾಡ್ಲಿಕ್ಕೆ. ದಾಸ ರಾಧಾರಾಮ್ ಮಹಾರಾಜರು ಆಕಾಶ ಚಿದಂಬರ ಮಹಿಮಾ ವರ್ಣನೆ ಮಾಡ್ತಾ ಒಂದ್ ಕಡೆ ಹೇಳ್ತಾರೆ ಏನಂದ್ರ, ಚಿದಂಬರ ಧ್ಯಾನ ಬ್ರಹ್ಮ ವಿಷ್ಣು ದಾನ ಶಿವಾದಿ ಕೀರ್ತನ ಕರಿತಾತಿ. ಆಕಾಶ ಚಿದಂಬರದೊಳಗ ಬ್ರಹ್ಮ ವಿಷ್ಣು ಮಹೇಶ್ವರ ಚಿದಂಬರ ಸೇವಾ ಮಾಡ್ಲಿಕ್ಕಾರ, ಕೀರ್ತನ ಮಾಡ್ಲಿಕ್ಕಾರ. ಹೆಂಗ್ ಮಾಡ್ತಾರಪ್ಪ ಅಂತಂದ್ರ, ಚಿದಂಬರ ಕ್ಷೇತ್ರಿ ಅಧ್ಯಾಪಿತೆ ಮಹಿಮಾ ನಯೇತೆ ಉಪಮಾ ದ್ಯಾವಯಾಸಿ. ಚಿದಂಬರ ಕ್ಷೇತ್ರದೊಳಗ ಇವತ್ತು ಆಕಾಶ ಚಿದಂಬರ ಕ್ಷೇತ್ರದೊಳಗ ನಮ್ಮ ಕರ್ಕಿಹಳ್ಳಿ ಗುರುಗಳು ಸಪ್ತಾಹ ಮಾಡಿದ್ರು. ಆ ಸಪ್ತಾಹ ಅಂದ್ರೆ ನಾವು 7 ದಿವಸ ಅಲ್ಲೇನಪ್ಪಾ ಅಂದ್ರೆ ಸಪ್ತಾಹದೊಳಗ ಭಾಗವಹಿಸ್ಲಿಕ್ಕೆ ನಮ್ಗ ಅಹೋಭಾಗ್ಯ ಎಂಬಂತಹದು ಗುರುಕೃಪಾದಿಂದ ಸಿಕ್ಕಿತ್ತು. ಏನ್ ಆಕಾಶ ಚಿದಂಬರ ಕ್ಷೇತ್ರ, ಎಂಥದ್ದು 40 ಎಕರೆ ಜಮೀನಾಗ ವಿಸ್ತಾರವಾದಂತಹ ಕ್ಷೇತ್ರ. ಶಿವಗಂಧಾ ತೀರ್ಥದಲ್ಲಿ ಎಷ್ಟು ನೃತ್ಯ ಸಭಾ ಮತ್ತ ಭಗವಂತಂದು ಎಲ್ಲಾ ಸಭಾಗಳವ ಅಲ್ಲಿ ದೊಡ್ಡ. ಅಲ್ಲಿ ಈಶ ಆಕಾಶ ಚಿದಂಬರ ಎದುರಿಗೆ ಶ್ರೀಮನ್ನಾರಾಯಣ ಅನಂತ ಶಯನಿಂದ ಅಲ್ಲಿ ಗುಡಿ ಅದ, ಸಾಕಷ್ಟು ದೇವಿ ಗುಡಿ ಅವ. ಏನ್ ಅಲ್ಲಿ ಬಹಳ ವಿಸ್ತಾರವಾದಂತಹ ಕ್ಷೇತ್ರ, ಎರಡು ಕಣ್ಣು ಸಾಲಂಗಿಲ್ಲ. ಬಂಗಾರದ ಏನಪ್ಪಾ ಅಂತಂದ್ರೆ ಅದಕ್ಕೆ ಗೋಪುರ ಅಂಬಂತಹ ಕಟ್ಟ. ಅಂತಹ ಕ್ಷೇತ್ರದೊಳಗ ಬ್ರಹ್ಮ ವಿಷ್ಣು ಮಹೇಶ್ವರ ನಿತ್ಯ ಭಗವಂತನ ಕೀರ್ತನ ಮಾಡ್ತಾರ. ಇವತ್ತಿಗೂ ಅದು ನಡೀತದ ಅಂತ ಹೇಳಿಕತ್ತಾರ. ಚಿದಂಬರ ಕ್ಷೇತ್ರಿ ಅಧ್ಯಾಪಿತೆ ಮಹಿಮಾ, ಅಧ್ಯಾಪಿ ಅಂದ್ರೆ ಇವತ್ತಿಗೂ ಅದ. ನಯೇತೆ ಉಪಮಾ ದ್ಯಾವಯಾಸಿ, ಇದಕ್ಕೆ ಉದಾಹರಣೆ ಕೊಡ್ಲಿಕ್ಕೆ ಯಾವ್ದು ಉಪಮಾ ಇಲ್ಲ. ಅಂಥದ್ದು ಇದು ಕ್ಷೇತ್ರದೊಳಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಆ ಚಿದಂಬರ ಮಹಾಸ್ವಾಮಿಗಳ ಸೇವಾ ಕೀರ್ತನ ಸೇವಾ ಅಂತ ಮಾಡ್ಲಿಕತ್ತಾರ. ಹ್ಯಾಂಗ ಕೀರ್ತನ ಸೇವಾ ಮಾಡ್ಲಿಕತ್ತಾರ ಅಂದ್ರ, ಕೀರ್ತನ ಕರಿತಿ ದೇವ ಜಯತೆ ತೀನಿ ನೃತ್ಯ ಸಭಾ ಮಣತಿ ಜನೀತ್ಯಾಸಿ. ಎಲ್ಲೇ ಭಗವಂತನ ಚಿದಂಬರನ ಕೀರ್ತನ ಅಂತಹದಾಗ್ತದ, ಅಲ್ಲೇನಪ್ಪಾ ಅಂತಂದ್ರೆ ಎಲ್ಲಾ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದು ಕೀರ್ತನ ಮಾಡ್ತಾರ. ಅದಕ್ಕ ನೃತ್ಯ ಸಭಾ ಅಂತ ಹೇಳ್ತಾರ, ಚಿತ್ ಸಭಾ ಅಂತ ಹೇಳ್ತಾರ. ಚಿತ್ ಸಭಾ ಚಿತ್ ಸಭೇಶಾಯ ನಮಃ ಅಂತ ಹೇಳ್ತಾರ. ಚಿದಂಬರಗ ಚಿತ್ ಸಭೇಶಾಯ ನಮಃ ಅಂತ ಒಂದು ಹೆಸರು. ನೃತ್ಯ ಸಭಾ ಮಣತಿ ಜನೀತ್ಯಾಸಿ ದಾಸಮಣೆ ಚಿದಂಬರ ಕ್ಷೇತ್ರಿ ಜಾಣ ಕರಿತಿ ಕೀರ್ತನ ದೇವತಿನಿ. ಇಂಥ ಚಿದಂಬರ ಕ್ಷೇತ್ರದೊಳಗ ಬ್ರಹ್ಮ ವಿಷ್ಣು ಮಹೇಶ್ವರ ಭಗವಂತನ ಕೀರ್ತನ ಮಾಡ್ಲಿಕ್ಕಾರ. ಹೆಂಗ್ ಕೀರ್ತನ ಮಾಡ್ಲಿಕ್ಕಾರ ಅಂದ್ರ, ಭವಾನಿ ಸಹಿತ ಶಿವ ನೃತ್ಯ ಕರಿ, ಆ ಭಗವಂತನ ನೃತ್ಯ ಸೇವಾ ಮಂಥ ಮಾಡ್ಲಿಕ್ಕಾರ. ಭವಾನಿ ಪಾರ್ವತಿ ಸಹಿತ ಪರಮೇಶ್ವರ ಶಂಕರ ಶಿವ ಸೇವಾ ಮಂಥ ನೃತ್ಯ ಸೇವಾ ಮಾಡ್ಲಿಕ್ಕಾನ. ವಿಷ್ಣು ತಾಳಧರಿ ಮೃದಂಗಿತೋ, ವಿಷ್ಣು ಏನಪ್ಪಾ ಅಂದ್ರೆ ಮೃದಂಗ ಅಂಬಂಥದ್ದು ಮೃದಂಗನಾದ ಮಾಡ್ಲಿಕ್ಕಾನ. ತಾಳತೋ ವಾಜವಿ ಬ್ರಹ್ಮದೇತೆ ಜಾಣ, ಬ್ರಹ್ಮದೇವರು ತಾಳ ಬಾರಿಸ್ಲಿಕ್ಕಾರ. ಸರಸ್ವತಿ ವೀಣಾ ವಾಜವೀತೆ, ಆದಿಮಾತಾದೇವಿ ಶಾರದಾ ಸರಸ್ವತಿ ವೀಣಾ ಅಂಬಂತಹ ಬಾರಿಸ್ಲಿಕ್ಕಾಳ. ನೃತ್ಯ ಕರಿ ಶಿವ ನಾನಾ ಪರಿಜೇತೆ, ನಾನಾ ರೀತಿ ನೃತ್ಯ ಎಂಬಂತ ಶಿವ ಮಾಡ್ಲಿಕ್ಕಾನ. ದೇಹ ಭಾನತೇತೆ ನೂರೇ ತೀಘಾ, ಮೂರು ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ ತಮ್ಮ ದೇಹ ಭಾವವನ್ನು ತಮ್ಮ ಏನ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಮರ್ತು ಚಿದಂಬರ ಸೇವಾ ಅಂಬಂತಹ ಮಾಡ್ಲಿಕತ್ತಾರ. ಇಂಥ ಸೇವಾ ನೋಡಿ ಭಗವಂತ ಆನಂದದಿಂದಲ್ಲೇ ಅವ್ರ ಮೂರು ಮಂದಿಗೆ ಪ್ರಗಟ ಆಗಿ ದರ್ಶನ ಕೊಡ್ಲಿಕತ್ತಾನ. ದಾಸ್ಮಣೆ ಐಸಾ ಚಿದಂಬರ ಧಣಿ ಆನಂದ ಕೀರ್ತನೆ ಪ್ರಗಟ ಹೋಯ. ಇದು ಏನಪ್ಪಾ ಅಂದ್ರೆ ಆಕಾಶ ಚಿದಂಬರ ಕ್ಷೇತ್ರದ
ಇಷ್ಟು ಮಹಿಮಾ ಅದ. ಅದನ್ನ ಮುಂದಿನ ಅಧ್ಯಾಯದೊಳಗ ಚಿದಂಬರ ಕ್ಷೇತ್ರ ಮಹಿಮಾ ಅಂಬಂಥದ್ದು ವರ್ಣನ್ ಮಾಡ್ಲಿತಾರ. ಚಿದಂಬರ ಸ್ಥಳಿ ಚಿದಂಬರ ದೇವುಳ ಅಸೆ ಆದಿಮೂಳ ಸರ್ವದೇವ ದೇವುಳ ಮಾಝಾರಿ ಮೂರ್ತಿ ನಸೆ ಕಾಹಿ ನಿರಾಕಾರ ಪಾಹಿ ತ್ಯಾಸಿ ಮಣತಿ ಆಕಾಶ ಹೇ ಲಿಂಗ ದೃಷ್ಟಿಯ ಗೋಚರ ನಾಮ ಚಿದಂಬರ ಸಾಜೇತಯ ತೇಥಿಲ ಹೋ ರಾಜ ಅಸೆ ಮಹಾಭಕ್ತ ಪರಿ ಚಿಂತಾಕ್ರಾಂತ ದಾಸ್ಮಣೆ. ಆಕಾಶ ಚಿದಂಬರ ಕ್ಷೇತ್ರೊಳಗ ಆಕಾಶ ತತ್ವದ ಮಹತ್ವವನ್ನು ಹೇಳಿಗತಾರ. ಚಿದಂಬರ ಸ್ಥಳಿ ದೇವಳ ಅಲ್ಲಿಂದ ಧರ್ಣಂತ ಒಂದು ಗುಡಿಯದ ಅದು ಆದಿ ಮೂಲ ಸರ್ವದೇವ ಎಲ್ಲಾ ದೇವಳ ಆದಿ ಮೂಲ ಅಂಬಂಥದ್ದು ಅದು ಸ್ಥಾನ ಅದ. ದೇವಳ ಮಾಧಾರಿ ಮೂರ್ತಿ ನಸೆ ಕಾಹಿ ಆ ಗುಡಿ ಒಳಗ ಮೂರ್ತಿನೇ ಇಲ್ಲ. ನಿರಾಕಾರ ಪಾಹಿ ಕಾಸಿ ಮಣತಿ ನಿರಾಕಾರ ನಿರ್ಗುಣ ಸಚ್ಚಿದಾನಂದ ಪರಬ್ರಹ್ಮ ಏನದ ಆಕಾಶ ತತ್ವದ ಚಿದ್ಘನ ಅಂತೇನು ಹೇಳಿದ್ರು ಚಿದಾಕಾಶ ಅಂತ ಹೇಳಿದ್ರು. ದಾಸ್ಮಣೆ ಬ್ರಹ್ಮ ಚಿದಾಕಾಶ ಅಕಳ ಬ್ರಹ್ಮಾಂಡ ಸಕಳ ವ್ಯಾಪಕತು ಅಂಥ ನಿರಾಕಾರ ನಿರ್ಗುಣ ಸಚ್ಚಿದಾನಂದ ಪರಬ್ರಹ್ಮ ಆಕಾಶ ತತ್ವವನ್ನ ಅಲ್ಲೇನಪ್ಪ ಅಂದ್ರೆ ಪೂಜಾ ಮಾಡ್ತಾರ. ಅದಕ್ಕ ಹೇಳ್ತಾರ ಆಕಾಶ ಹೇ ಲಿಂಗ ದೃಷ್ಟಿ ಅಗೋಚರ ಇದು ಆಕಾಶ ಲಿಂಗದ ಕಣ್ಣಿಗೆ ಕಾಣಿಸಂಗಿಲ್ಲ ಬರೇ ಸ್ಪೇಸ್ ಇರ್ತದ. ನಾಮ ಚಿದಂಬರ ಸಾಜೇತಯ ಆಕಾಶ ತತ್ವನ್ನೇ ಚಿದಂಬರ ಅಂತ. ಯಾಕೆ ಚಿದಂಬರ ಅಂತಾರ ಅಂದ್ರೆ ಚಿತ್ ಮತ್ತು ಅಂಬರ. ಚಿತ್ ಅಂದ್ರೆ ನಿನ್ನೆ ತಾಯಿ ಹೇಳಿದ್ರ ಶುದ್ಧ ಜ್ಞಾನ ಅಲ್ಟಿಮೇಟ್ ನಾಲೆಜ್. ಆ ಚಿತ್ ಏನು ಶುದ್ಧ ಜ್ಞಾನದ ಮತ್ತು ಅಂಬರ ಆಕಾಶದ ಅದನ್ನ ಏನಪ್ಪಾ ಅಂತಂದ್ರ ಅಲ್ಲಿ ಪೂಜಾ ಮಾಡ್ತಾರ. ಅದ್ರದ ಹೆಸರು ಚಿದಂಬರದ ಅದೇ ಅಂತಂದ್ರೆ ವೇದಾಂತದ ಸಾರದ. ಏತಿದೋ ರಾಜ ಅಸೆ ಮಹಾಭಕ್ತ ಅಲ್ಲಿ ರಾಜ ಚಿದಂಬರನ ಮಹಾಭಕ್ತ ಇದ್ದಾನ ಪರಿ ಚಿಂತಾಕ್ರಾಂತ ದಾಸ್ಮಣೆ ಆದ್ರೆ ಬಹಳ ಚಿಂತಾಕ್ರಾಂತಗಳಿದ್ದ ಅವನಿಗೇನ್ ಮನಸ್ಸಿನಾಗ ಬರ್ತದ ಅಂತಂದ್ರ ಆಕಾಶ ತತ್ವ ನಾವು ಪೂಜಾ ಮಾಡ್ತೀವಿ ಆದ್ರೆ ಒಂದು ಸಗುಣ ಮೂರ್ತಿ ಅಂಬಂತಹದ್ ಮಾಡ್ಬೇಕು ಅಂಬಂತಹ ಇಚ್ಛಾ ಬರ್ತದ. ರಾಜ ಭಕ್ತ ತೋರ ಮನಿ ಹೆಚ್ಚಿ ಭಾವಿ ಸಗುಣ ಸ್ಥಾಪಾವಿ ಮೂರ್ತಿ ತೇತೆ ರಾತ್ರಂ ದಿವಸ ಧ್ಯಾನಿ ಮಣೆ ಚಿದಂಬರ ದೃಷ್ಟಾಂತಿ ಹೋಕರ ಆಜ್ಞಾಮಜ ಸಗುಣ ಹೇ ಮೂರ್ತಿ ಆನಂದೇ ಪೂಜತಿ ಪೂಜಾ ಹೇ ವಿಧಾನ ಘಡೆ ತೇಥೆ ದಾಸ್ಮಣೆ ಚಿಂತಾ ವಾಹೇ ಮನಿ ದೃಷ್ಟಾಂತಿ ಹೋಸಾಂಗೆ ಚಿದಂಬರ. ಯಾವಾಗ ರಾಜಾಗ್ ಮನಸ್ಸಿನಾಗ ಬಂತು ಇದು ಆಕಾಶ ತತ್ವ ಪೂಜಾ ಮಾಡೋದು ಏನೋ ಅದ, ಆದ್ರೆ ಸಗುಣ ಮೂರ್ತಿ ಇದ್ರೆ ಅದೊಂದು ಆನಂದನೇ ಬೇರೆ ಇರ್ತದ. ಭಗವಂತನ ನೋಡ್ಕೋತ ಭಗವಂತನ ಸುಂದರ ಮುಖ ನೋಡ್ಕೋತ ನಾವೇನು ಸಗುಣ ಭಕ್ತಿ ಮಾಡ್ತೀವಿ ಅದ್ರ ಆನಂದ ಪಡ್ಕೊಳಿಕ್ಕೆ ಅವ ರಾಜಾಗ ಮನಸ್ಸಿನಾಗ ಸಗುಣ ಮೂರ್ತಿ ಸ್ಥಾಪನೆ ಮಾಡ್ಬೇಕಂತೇನು ಇಚ್ಛಾ ಬರ್ತದ. ಅವ ಏನಪ್ಪ ಅಂತಂದ್ರೆ ಚಿದಂಬರ ಹಗಲು ರಾತ್ರಿ ಪ್ರಾರ್ಥನಾ ಮಾಡ್ಕೊಳಿಗತಾನ ಧ್ಯಾನ ಮಾಡ್ಲಿಗತಾನ. ರಾತ್ರಂ ದಿವಸ ಧ್ಯಾನಿ ಮಣೆ ಚಿದಂಬರ ಹಗಲು ರಾತ್ರಿ ಚಿದಂಬರ ಧ್ಯಾನ ಮಾಡ್ಕೋತ ಕೇಳಿಗತಾನ ಸ್ವಾಮಿಗೆ ಸಗುಣ ಮೂರ್ತಿ ಸ್ಥಾಪನಾ ಮಾಡ್ಬೇಕಾಗಿದಪ್ಪ ಅಂತ ಹೇಳಿ ದೃಷ್ಟಾಂತಿ ಹೋಗರ ಆಜ್ಞಾ ಮಜ ದೃಷ್ಟಾಂತ ಬಂದಂಗ ಆಜ್ಞಾ ಮಾಡಪ್ಪ ಅಂತ ಹೇಳಿ ಮಹಾಸ್ವಾಮಿನ ಕೇಳಿಗತಾನ. ಅಲ್ಲಿ ರಾಜ ಸಗುಣ ಹೇ ಮೂರ್ತಿ ಆನಂದೇ ಪೂಜತಿ ಪೂಜಾ ಹೇ ವಿಧಾನ ಗಡೇತೇತೆ ದಾಸ್ಮಣೆ ಚಿಂತಾ ವಾಹೇ ಮನಿ ದೃಷ್ಟಾಂತಿ ಹೋಸಾಂಗೆ ಚಿದಂಬರ. ಹಿಂಗ ಅವ ಮಹಾಸ್ವಾಮಿನ ಹಗಲು ರಾತ್ರಿ ಧ್ಯಾನ ಮಾಡ್ಬೇಕಾದ್ರೆ ಸಗುಣ ಮೂರ್ತಿ ಇದ್ರೆ ಆನಂದದಿಂದ ನಾ ಪೂಜಾ ಮಾಡ್ತೀನಿ, ಆ ಪೂಜಾ ವಿಧಾನ ನೀವೇ ಹೇಳ್ಬೇಕಂತ ಹೇಳಿ ಮಹಾಸ್ವಾಮಿನ ಕೇಳಿದಾಗ ದೃಷ್ಟಾಂತದೊಳಗೆ ಬಂದ್ ಮಹಾಸ್ವಾಮಿ ಹೇಳಿಗತ್ತಾರ. ಚಿದಂಬರ ಸಾಂಗೆ ರಾಜಾಸಿ ದೃಷ್ಟಾಂತಿ ಸುವರ್ಣಾಚೆ ಮೂರ್ತಿ ಪುಡೇ ಸ್ಥಾಪಿ ಹರ್ಷಯುಕ್ತ ರಾಜ ಬಹುತಂತರಿ ಪ್ರಾತಃ ಕಾಳಿತರಿ ಪುಣ್ಯದಾನ ಮೂಲವಿ ಬ್ರಾಹ್ಮಣ ಮುಹೂರ್ತ ಬಹಾಮಣೆ ಮೂರ್ತಿ ಅಸೆ ಕರ್ಣೆ ದೇವಾಜಿಚಿ ದಾಸ್ಮಣೆ ಕರಿ ರಸ ತೈ ವೇಳಿ ಪುಟತಸೆ ಮೂಸ ತಕ್ಷಣಿ. ಯಾವಾಗ ರಾಜ ಅಂಬಂಥದ್ದು ಭಗವಂತ ಚಿದಂಬರ ದೃಷ್ಟಾಂತದೊಳಗೆ ಹೇಳಿಗತಾನ ಆಯ್ತಪ್ಪ ಮೂರ್ತಿ ಮಾಡು ಸುವರ್ಣ ಮೂರ್ತಿ ಮಾಡು ಸುವರ್ಣ ಮೂರ್ತಿ ಮಾಡು ಅಂತ ಹೇಳಿ ಯಾವಾಗ ಆಜ್ಞಾ ಬಂತು ಆ ರಾಜ ಬಹಳ ಆನಂದ ಆಗಿದ. ಬ್ರಾಹ್ಮಣರೆಲ್ಲಾ ಕರೆದಾನ ಪುಣ್ಯವಾಚನ ಮಾಡಿಸ್ಕೊಂಡಾನ ಮುಹೂರ್ತ ನೋಡ್ಯಾನ ಆ ಮೂರ್ತಿಗೆ ಬೇಕಾದಂತಹ ಅಚ್ಚು ತಯಾರು ಮಾಡ್ಯಾನ. ಅಚ್ಚು ತಯಾರು ಮಾಡಿ ಸುವರ್ಣ ರಸಂಬಂಥದ್ದು ತಯಾರು ಮಾಡಿ ಆ ಅಚ್ಚೊಳಗ ಸುವರ್ಣ ಅಂಬಂಥದ್ದು ಹಾಕ್ಯಾನ ಮೂರ್ತಿ ಒಳಗ ಆ ಅಚ್ಚಿನೊಳಗ. ಅದೇನಪ್ಪ ಅಂದ್ರೆ ಆ ಅಚ್ಚು ತಕ್ಷಣ ಮುರಿದು ಹೋಗ್ಬಿಟ್ಟದ. ಏಕಾಂತಿ ಬಯಸೋನಿ ಕರಿ ಸುವರ್ಣ ರಸೆ ಓತು ಜಾತ ಮೂಸ ಪುಟದಸೆ. ಎಷ್ಟು ಸರಿ ಆ ಅಚ್ಚು ತಯಾರು ಮಾಡ್ತಾನ ಅದ್ರೊಳಗೆ ಎಷ್ಟು ಸರಿ ಬಂಗಾರದ ರಸ ಮಂತಾದ ಹಾಕ್ತಾನ ಅದು ಅಚ್ಚು ಮುರಿದು ಹೋಗ್ಲಿಕತ್ತದ. ಕ್ಷೀಣತೋ ಹೋರಿ ಬೌದ್ಧ ಅಂತರಿ ಸಾಧನ ತೋಕರಿ ನಾನಾ ಯುಕ್ತಿ ಪರಿ ಮೂರ್ತಿ ಕಾಹಿ ನಯೇ ನ ಹೋಯ ತಯಾರ ರಾಜ ವಾರಂಬಾರ ಓತಿತಸೆ. ಬಹಳ ಮನಸ್ಸಿನಾಗ ಏನಪ್ಪ ಅಂದ್ರೆ ನೋವು ಮಾಡಿಕೊಂಡು ಬಹಳ ಏನಪ್ಪ ಅಂದ್ರೆ ಚಿಂತೆಯಿಂದ ನಾನಾ ರೀತಿ ಸಾಧನೆ ಮಾಡಿ ಎಷ್ಟು ಸರಿ ಆ ಮೂರ್ತಿದು ಅಚ್ಚು ತಯಾರು ಮಾಡ್ತಾನ ಆದ್ರ ರಸ ಹಾಕ್ಬೇಕಾದ್ರ ಅಚ್ಚು ಮುರಿ ಹೋಗ್ತಿರ್ತದ. ದಾಸ್ಮಣೆ ಐಸೆ ಸಾಧಿ ಬಹುತ ಕಾಳ ಎಣ್ಣ ಅಣ್ಣವ ವೇಳ ಮೂಸಿದಾನ 99 ಸರಿ
ಬಂಗಾರ ರಸಮ್ಮಂತಾದ್ದು ತಯಾರು ಮಾಡಿ ಮೂರ್ತಿ ಅಚ್ಚು ತಯಾರು ಮಾಡಿ ಆ ಬಂಗಾರ ರಸ ಹಾಕ್ಲಿಕ್ಕತ್ತಾನ ಆಗ ಅಚ್ಚು ಮುರಿದು ಹೋಗ್ಲಿಕ್ಕತ್ತದ. ಹಿಂಗ 99 ಸರಿ ಆಯ್ತು. ಅತ ಶಂಭರವರಿ ಉರಲಿ ಏಕವೇಳ ಮೂರ್ತಿ ಹೋ ತತ್ಕಾಳ ಓದಿದಸೆ ಹೇ ವೇಳಿಚೆ ಮೂಸ ವಾಯಾಗಿರಿ ಜಾಣ ಯಾಗಿ ನಮಿ ಪ್ರಾಣ ರಾಜಾಮಣೆ. ಇನ್ನ 99 ಸರಿ ಆಯ್ತು. ಇನ್ನ 100 ಬಾರಿ ಏನಂತಂದ್ರ ಪ್ರಯತ್ನ ಮಾಡ್ಲಿಕತ್ತಾನ. ಏನ್ ಮನಸ್ಸಿನಾಗ ಸಂಕಲ್ಪ ಮಾಡ್ಕೊಂಡ ಈ ಸರಿ ಏನಾರ ಅಚ್ಚುಮುರಿತಂದ್ರ ನಾನು ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡಾನ. ಭಕ್ತಾಂಚೆ ಸಂಕಟ ದೇಖೋ ನೀ ಚಿದಂಬರ ದಾಸಮಣೆ ತೋರ ದಯಾಲಿ. ಯಾವಾಗ 100 ಸರಿ ನಾನೇನ ಅಚ್ಚು ಅಮ್ಮಂತ ತಯಾರು ಮಾಡಿ ಮೂರ್ತಿ ಪ್ರಯತ್ನ ಮಾಡ್ತೀನಿ, ಯಾಕಂದ್ರೆ ಇದು ಭಗವಂತನ ದೃಷ್ಟಾಂತದ ಪ್ರಕಾರ ನಾ ಮಾಡಿರ್ತೀನಿ. ಹಂಗಾಗಿ ಇದೇನಾರ ಆಯ್ತಂದ್ರ ನಾ ಪ್ರಾಣ ಸಮರ್ಪಣೆ ಮಾಡ್ತೀನಿ ಅಂದಾಗ ಭಗವಂತ ಭಕ್ತವತ್ಸಲ ಭಗವಾನ ಚಿದಂಬರ ಆ ರಾಜನ ಸಂಕಲ್ಪಕ್ಕೆ ನೋಡಿ ಏನಪ್ಪಾ ಅಂದ್ರ ಆಶೀರ್ವಾದ ಮಾಡ್ಲಿಕತ್ತಾನ. ಏನಂತಂದ್ರ ರಾಜ ಚಿದಂಬರ ಪ್ರಾರ್ಥನಾ ಕರಿತ ಮಣೆ ಮಾಝಾಂತ ಪುರ್ಲಾಟ ಕರುಣಾವಂತ ಕೋಟಿ ದಯಾ ಭಗವಂತಾಚಿ ಸಾಂಗೇ ರಾಜಯಾಸಿ ದೃಷ್ಟಾಂತ ಪೈ. ಯಾವಾಗ ರಾಜ 100 ಸರಿ ಏನಾದ್ರೂ ಮೂರ್ತಿ ತಯಾರಾಗ್ಲಿಲ್ಲ ಅಂದ್ರ ನಾ ಪ್ರಾಣ ಸಮರ್ಪಣೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ದ ಭಗವಂತ ಬಂದ್ ಮತ್ತ ದೃಷ್ಟಾಂತ ಒಳಗೆ ಹೇಳಿಗತ್ತಾನ. ಮಧ್ಯರಾತ್ರಿ ರಸ ಮೂರ್ತಿ ಹೋ ಓಪಿತ ಏಲ ಅವಚಿತ ಬ್ರಾಹ್ಮಣ ತೋ ಮಾಗೆ ತಯೆ ವೇಳಿ ತೋಚಿ ತ್ಯಾನ ಕ್ಯಾಸಿ ದ್ಯಾವೆ ದೃಷ್ಟಾಂತ ಸ್ವಭಾವೆ ದಾಸ್ಮಣೆ. ಏನು ದೃಷ್ಟಾಂತ ಹೇಳಿಗತ್ತಾನಂದ್ರ ನೀನು ಇದೇ 100 ಬಾರಿ ಮೂರ್ತಿ ತಯಾರು ಮಾಡಿಗತ್ತಿಯಲ್ಲ, ಆ ಸಮಯದೊಳಗ ಬಂಗಾರದ ರಸ ತಯಾರಾದಾಗ ಒಬ್ಬ ಬ್ರಾಹ್ಮಣ ಬರ್ತಾನ, ಅವ ಏನ್ ಕೇಳ್ತಾನ ಅವನಿಗೆ ಕೊಡು ಅಂತ ಹೇಳಿದಾಗ ಆ ದೃಷ್ಟಾಂತವನ್ನ ರಾಜ ಕೇಳ್ತಾನ. ಏನ್ ಆಗ್ತದ ಮುಂದಮ್ಮಂತ ಅದು ಹರ್ಷಯುಕ್ತ ರಾಜ ದೃಷ್ಟಾಂತ ಬಾಹುನಿ ವಿಚಾರತಾನಯನಿ ಕಾಯ ಸಿದ್ಧಿ. ಬೌದ್ಧ ಪ್ರಕಾರತ ಮುಹೂರ್ತ ತೋಪಾಹೆ ಏಕಾಂತ ತೋರಾಯ ಸಾಧೂನಿಯ ಮಧ್ಯರಾತ್ರಿ ಕರಿ ಸುವರ್ಣಾಚೆ ರಸ ಸಾಮುದ್ರಿಕ ರಸ ಸಿದ್ಧೀಕರಿ ದಾಸ್ಮಣೆ ತೈ ವೇಳಿತೋ ಬ್ರಾಹ್ಮಣ ಮಹಾದ್ವಾರಿ ಜಾಣ ಹಾಕಾಮಾರಿ. ಯಾವಾಗ 100 ಬಂಗಾರ ರಸ ತಯಾರು ಮಾಡ್ಯಾನ, ಮಧ್ಯರಾತ್ರಿ ಆಗ್ಯದ, ಇನ್ನೇನ್ ಎಲ್ಲಾ ತಯಾರಾಗ್ಯದ, ಇನ್ನೇನ್ ಮೂರ್ತಿ ಪ್ರಾರಂಭ ಮಾಡ್ಬೇಕಂದಾಗ ಮಹಾದ್ವಾರದಾಗ ಬ್ರಾಹ್ಮಣ ಬಂದಾನ. ಚಿದಂಬರನ ದೃಷ್ಟಾಂತ ಪ್ರಕಾರ ಬ್ರಾಹ್ಮಣ ಬಾಲಕ ಬಂದಾನ. ದೂರ ಬಹುತ ರಾಜ ಬೈಸದಾಯಕಾಂತಿ ಕೋಣಿ ನಾಯಕತಿ ಹಾಕಾ ಚಾಚಿ ಬಂದ್ ಕರೀಲಿಗತಾನ ರಾಜಾಗ. ರಾಜ ಬಹಳ ದೂರ ಕೂತಾನ, ಅವನಿಗೆ ಅದೇನಪ್ಪಾ ಅಂದ್ರೆ ಯಾರಿಗೂ ಆ ಬ್ರಾಹ್ಮಣನ ಕರೆ ಎಂಬಂತ ಅದು ಕೇಳಿಸ್ಲಿಲ್ಲ. ಚಿದಂಬರ ತೈ ವೇಳಿ ಕರಿ ಭಾವ ದೇಖೋ ನೀ ಭಕ್ತಿ ಭಾವ ದೃಢ ತ್ಯಾಂಚ ಗುರು ರೂಪ ಜಾಣ ಹೋ ನೀ ಬ್ರಾಹ್ಮಣ ಪ್ರಗಟ ಹೋ ಜಾಣ ರಾಜಾ ಪಾಸಿ. ಇಷ್ಟು ದೂರದಿಂದ ಕರೆದ್ರು ಕೇಳಿಸ್ಲಿಲ್ಲ, ಯಾಕಂದ್ರೆ ರಾಜನ ಭಕ್ತಿ ಆ ಮಟ್ಟಕ್ಕಿತ್ತು ಅಂತ ಹೇಳಿ ಭಗವಂತನೇ ಮತ್ ಕೃಪಾ ಮಾಡಿ ಆ ರಾಜ ಎಲ್ಲಿದ್ದ ಅಲ್ಲಿ ಪ್ರಗಟ ಆಗ್ಯಾನ. ದಾಸ್ಮಣೆ ರಾಜ ವಿಸ್ಮಿತ ಪೈ ಧಾಲ ಮಣೆ ಕೈಸೆ ಆಲ ಬ್ರಾಹ್ಮಣ ಹೋ. ಆ ದೃಷ್ಟಾಂತ ಎಲ್ಲಾ ಮರ್ತ್ ಬಿಟ್ಟಾನ, ತನ್ನ ಭಕ್ತಿಯೊಳಗೆಲ್ಲ ಮರ್ತು ಬ್ರಾಹ್ಮಣನ್ ಕೇಳಿಗ ತಾನು ಇಲ್ಲಿ ಯಾಕೆ ಬಂದಿರಿ, ತಾವ್ ಯಾರು, ನಿಂದೇನ್ ಕೆಲ್ಸ ಅಂತ ಕೇಳಿದಾಗ ದೇಖೋನಿಯ ರಾಜ ಚಮತ್ಕಾರ ಥೋರ ಧಾಲಿ ನಮಸ್ಕಾರ ಸಾಷ್ಟಾಂಗತೋ ತೇವೇಡಿ ಬ್ರಾಹ್ಮಣ ಮಣೆ ಭಕ್ತ ರಾಜ ಕ್ಷುಧಾ ಅತುರ ಮಾಝ ಜೀವ ಬಹು ಏಚಿ ಕ್ಷಣೇ ಕಾಹಿ ರಸ ಧಾಲಿ ಪೋಟಿ ಜಾಣ ಪ್ರಾಣ ಸಂಕಟಿ ವಾಚವಾವ ದಾಸ್ ಮಣೆ ರಾಜ ವಿಚಾರಿತಿ ಚಿತ್ತ ಮಣೆ ಕಾಯಕ ಜಾವೆ ಯಾಸಿ. ಏನಾ ಭಗವಂತ ಪ್ರಕಟ ಆಗ್ಯಾನ ರಾಜನ್ ಮುಂದ ಹೇಳಿಗ ತಾನ, ನನಗ ಬಹಳ ಹಸಿವೆ ಅಂಬಂತಾದಾಗಿದ ಕ್ಷುಧಾತುರ ಮಾಜ ಜೀವ ಪ್ರಾಣ ಹೋಗಂತ ಹಸಿವಾಗ್ಬಿಟ್ಟದ, ಈ ಕ್ಷಣನೇ ನಿನ್ನ ಹತ್ರ ಏನದ ಅದು ನನಗ ಬಾಯಾಗ ಹಾಕಂತ ಕೇಳಿಗ ತಾನ ರಾಜಾಗ. ರಾಜ ಅಲ್ಲಿಗ ತಾನ ಈಗ ಈ ಮಧ್ಯರಾತ್ರಿಯೊಳಗ ನಾ ಏನ್ ತಗೊಂಡ್ ಬರ್ಲಿ, ನಿನಗ್ ತಿನ್ಲಿಕ್ಕೆ ಈಗ ಎಲ್ಲಿಂದ ತರ್ಲಿ, ಈಗ ಇಲ್ಲೇನು ಇಲ್ಲ ತಿನ್ಲಿಕ್ಕೆ ಅಂತ ಹೇಳಿ ಅವ್ನು ವಿಚಾರ ಮಾಡ್ಲಿಕತ್ತಾನ. ಕೇಳಿ ಬ್ರಾಹ್ಮಣ ಮಣೆ ತ್ವರಾಕರಿ ಪ್ರಾಣ ಹಾನಿದ್ದಾರಿ ಜಾತಸೆ. ಬ್ರಾಹ್ಮಣ ಹೇಳಿಗತಾನ, ಭಗವಂತ ಬಂದಂತ ಭಗವತ್ ಸ್ವರೂಪ ಬ್ರಾಹ್ಮಣ ಬಂದಂತ ಹೇಳಿಗತಾನ, ಈ ನಿನ್ನ ಸಮಯ ಬಂತಾದ್ ನನ್ಗಿಲ್ಲ, ನನ್ನ ಪ್ರಾಣ ಹೋಗ್ಲಿಕ್ಕದ, ನಿನ್ನ ಹತ್ರ ಏನದ ಅದನ್ನೇನಪ್ಪ ಅಂದ್ರೆ ನನ್ ಬಾಯಾಗ ಹಾಕು, ನಂಗ ಬಹಳ ಹಸಿವ ಮಂತಾದಾಗ್ಬಿಟ್ಟದ, ಇಲ್ಲ ನನ್ನ ಪ್ರಾಣ ಹೋಗ್ತದೆ ಅಂತ ಹೇಳಿಗತಾನ. ಪ್ರಭು ಜೋಡೇಕರ ವಿನವಿ ವಿಪ್ರಾಸಿ ಸ್ವಾಮಿ ಯಾ ಸಮಯಾಸಿ ತುಕೇಚಿ ಸುವರ್ಣ ರಸ ವಿನ ಎಥೆ ದುಜೇಕಾಯಿ ಪದಾರ್ಥ ತೋ ನಾಹಿ ಸ್ವಾಮಿ ರಾಜ. ರಾಜ ಹೇಳಿಗ ತಾನು ಇಲ್ಲೇನು ತಿನ್ಲಿಕ್ಕಿಲ್ಲ, ನಿಮ್ಮ ಹಸಿವನ್ನು ನಿವಾರಣೆ ಮಾಡ್ಲಿಕ್ಕೆ ನನ್ನ ಹತ್ರ ಏನು ಸಾಮಗ್ರಿ ಇಲ್ಲ, ಇಲ್ಲಿ ಬರೇ ಸುವರ್ಣ ರಸ ಬಿಟ್ರ ಬ್ಯಾರೆ ಏನು ಇಲ್ಲ, ನಾ ಏನ್ ಮಾಡ್ಲಿ ಸ್ವಾಮಿ ರಾಜ ಚಿದಂಬರ ಅಂತ ಹೇಳಿದ ತಾನು. ಸುವರ್ಣ ರಸ ವಿನ ಎಥೆ ದುಜೇಕಾಹಿ ಪದಾರ್ಥ ತೋ ನಾಹಿ ಸ್ವಾಮಿ ರಾಜ. ದಾಸ್ಮಣೆ ವಿಪ್ರ ಬೋಲೆ ರಾಜಯಾಸಿ ತೋಚಿ ದಯಮಾಸಿ ಭಕ್ಷಾವಯ. ಸಾಕ್ಷಾತ್ ಭಗವಂತನ ಸ್ವರೂಪದೊಳಗೆ ಬ್ರಾಹ್ಮಣ ಬಂದಾನ,
ಹೇಳಿಗತಾನ ಆ ಸುವರ್ಣ ರಸ ಏನದಲ್ಲ ಅದನ್ನ ನನ್ ಬಾಯಾಗ ಹಾಕಪ್ಪ, ಅದರಿಂದ ನನಗೇನಪ್ಪ ಅಂದ್ರ ಆನಂದ ಆಗ್ತದ ಅಂತ ಹೇಳಿಗತಾನ, ಅದನ್ನ ನನ್ಗ ನನ್ನ ಹೊಟ್ಟೆ ಅಮ್ಮಂತ ಅದು ತುಂಬ ಅಂತ ಹೇಳಿದಾಗ, ಹೇಮ ರಾಜಾಮನಿ ವಿಚಾರ ತೋಕರಿ ವಿಪ್ರ ಕವಣೆ ಪರಿ ವಾಚೇಲಹ ತಪ್ತ ಝಾಲಾಸೆ ಸುವರ್ಣಾಚರಸ ವೃದ್ಧ ಬ್ರಾಹ್ಮಣಾಸ ಕೈಸೇದೇವು. ರಾಜಾಗ ತಲೆಯಾಗ ವಿಚಾರ ಬಂದದ, ಹೇಮ ರಾಜಾಮನಿ ವಿಚಾರ ತೋಕರಿ ವಿಚಾರ ಮಾಡ್ಲಿಕತಾನ, ವಿಪ್ರ ಕವಣೆ ಪರಿ ವಾಚೇಲ, ಈ ಸುವರ್ಣ ರಸವನ್ನ ಅವನ್ ಬಾಯಾಗ ಹಾಕಿದ್ರೆ ಇವ ಉಳಿತಾನೇನು, ವಿಪ್ರ ಕವಣೆ ಪರಿ ವಾಚೇಲಹ ಹೆಂಗ್ ಉಳಿತಾನಿವ, ಬಿಸಿ ಬಿಸಿ ಸುವರ್ಣ ರಸ ಬಾಯಾಗ ಹಾಕಿದ್ರೆ ಮನುಷ್ಯ ಹೆಂಗಿರ್ತಾನ. ತಪ್ತ ಧಾಲಾ ಅಸೆ ಸುವರ್ಣಾಚರಸ ವೃದ್ಧ ಬ್ರಾಹ್ಮಣಸ ಕೈಸಾದೇವು. ತಪ್ತ ಅಂಬಂಥದಾಗ್ಬಿಟ್ಟದ, ಅದನ್ನ ಮುಟ್ಟಿದ್ರ ಕೈಗೆ ಸುಟ್ಟು ಹೋಗ್ತದ ಅಂತಹದ್ದು ಈ ವೃದ್ಧ ಬ್ರಾಹ್ಮಣ ಬಾಯಾಗ ಹೆಂಗ್ ಹಾಕ್ಲಿ. ಬೋಲೇತೋ ಬ್ರಾಹ್ಮಣ ಕೈಸೆ ಬಿಸರ್ಲಾಸಿ ರಸಹ ಬೇಗೇಸಿ ಪಾಜಿ ಮಣೆ. ಬ್ರಾಹ್ಮಣ ಮತ್ತೆ ಹೇಳಿದಾನ, ದೃಷ್ಟಾಂತವನ್ನ ಹೆಂಗ್ ಮರ್ತ್ಬಿಟ್ಟಪ್ಪ, ನಾನು ನಿನ್ ಹೇಳಿದ್ನಲ್ಲ ಆ ಬ್ರಾಹ್ಮಣ ಬಂದು ಏನ್ ಕೇಳ್ತಾನ ಅವ್ನ ಬಾಯಾಗ ಹಾಕಂತ ಹೇಳಿದ್ದೆ ದೃಷ್ಟಾಂತ, ಮರ್ತ್ಬಿಟ್ಟು ಹೆಂಗ ಹಾಕ್ಬಿಡು ಇದು ಸುವರ್ಣ ರಸ ನನ್ ಬಾಯಾಗ ಹಾಕಂತ ಹೇಳಿ. ದಾಸ್ಮಣೆ ತೇವ ದೃಷ್ಟಾಂತ ಚಿ ಮಾತ ರಾಜಯಾಸಿ ಹೋತ ಸ್ಮರಣತೆ. ಯಾವಾಗ ಬ್ರಾಹ್ಮಣ ನೆನಪು ಮಾಡ್ತಾನ ದೃಷ್ಟಾಂತದ್ದು, ಅವಾಗ ರಾಜಾಗ ನೆನಪಾಗ್ತದ ದೃಷ್ಟಾಂತ ಆಗಿದ್ದು. ಭಕ್ತರಾಜ ದೇವ ಕರಿತ ವಿಚಾರ ಮಣೆ ಹಾಚದಂಬರ ವಿಪ್ರಮಣೆ. ಅವಾಗ ಭಕ್ತರಾಜನಾದಂತಹ ರಾಜಾಗ ನೆನಪಾಗ್ತದ, ಸಾಕ್ಷಾತ್ ಚಿದಂಬರನೇ ಬಂದಾನ. ಯಾಕಂದ್ರೆ ಚಿದಂಬರ ಬಿಟ್ರೆ ಬೇರೆ ಯಾರು ಸುವರ್ಣ ರಸಂಬಂಧ ಕೂಡುದು ಮೂರ್ತಿ ಆಗಂತಹದ್ದು. ತೇಕಾಳಿ ಹೋ ರಾಜ ಉಭಾ ಜೋಡೀಕರ ಠೇವಿಲಾ ಸಮೋರ ತಪ್ತರಸ. ಎರಡೂ ಕೈ ಜೋಡಿಸ್ಕೊಂಡು ಸಾಕ್ಷಾತ್ ಭಗವಂತನೇ ನನ್ನ ಹತ್ರ ಬಂದಾನ ಅಂತ ಹೇಳಿ ರಾಜ ಎರಡೂ ಕೈ ಜೋಡಿಸ್ಕೊಂಡು ನಮಸ್ಕಾರ ಮಾಡಿದ ತಾನ. ಆ ತಪ್ತ ರಸವಾದಂತಹ ಸುವರ್ಣ ರಸವನ್ನು ಅಲ್ಲಿಟ್ಟಾನ. ಉಚಲೋನಿ ರಸ ವಿಪ್ರ ಘೋಟಿ ತಾಚಿ ಶುದ್ಧ ಕಾಂಚನಾಚಿ ಮೂರ್ತಿ ಧಾಲಿ ದಾಣ. ಆ ಸುವರ್ಣ ತಪ್ತ ರಸವನ್ನ ಎದುರಿಗಿಟ್ಟಾಗ ಅದನ್ನ ಆ ಬ್ರಾಹ್ಮಣ ಕೈಯಾಗಿ ಹಿಡ್ಕೊಂಡು ಘಟ 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 ಕುಡಿದ್ಬಿಡ್ತಾನ. ಯಾವಾಗ ಸುವರ್ಣ ಸಂಬಂಧಾಗ ಆ ಬ್ರಾಹ್ಮಣನ ಹೊಟ್ಟಾಗ ಹೋಗ್ತದ, ಆ ಬ್ರಾಹ್ಮಣನೇ ಸುವರ್ಣ ಮೂರ್ತಿ ಎಂಬಂತ ಆಗಿಬಿಡ್ತಾನ. ಶುದ್ಧ ಕಾಂಚನಾಚಿ ಮೂರ್ತಿ ಧಾಲಿ ಜಾಣ. ದಾಸ್ಮಣೆ ರಾಜ ಆನಂದ ನಿರ್ಭರ ಗರ್ಜತ ಅಪಾರ ವಾದೇ ವಾದ್ಯೇ ಧ್ವನಿ. ಯಾವಾಗ ಆ ಮೂರ್ತಿ ತಯಾರಾಯ್ತು, ಏನು ನೂರು ಸರಿ ಎಂಬಂತಹದ್ದು ತೊಂಬತ್ತೊಂಬತ್ತು ಸರಿ ಏನಪ್ಪಾ ಅಂದ್ರೆ ಅದು ಹಚ್ಚ ಮುರಿದು ಬಿದ್ದಿತ್ತು. ಭಗವಂತನ ಕೃಪಾದಿಂದ ಭಗವಂತನ ದೃಷ್ಟಾಂತದ ಪ್ರಕಾರ ಸಾಕ್ಷಾತ್ ಭಗವಂತನೇ ಬಂದ ಮೂರ್ತಿ ಆಗಿದ ಸುವರ್ಣ ಮೂರ್ತಿ. ಅದು ನೋಡಿ ರಾಜಾಗ ಇಷ್ಟು ಆನಂದ ಆಗ್ಯದ, ಚಿದಂಬರ ನಾಮ ಗರ್ಜನ್ ಮಾಡ್ಲಿಕ್ಕೆ ತಾನ. ಆಶ್ಚರ್ಯ ಕರಿತಿ ಬಹುತ ಜನ ಲೋಕ ಪಾಹತಿ ನರ ನಾರಿ ಪ್ರತ್ಯಕ್ಷ ಬ್ರಾಹ್ಮಣ ಪಾಹುನಿ ಕಾಂಚನ ಮೂರ್ತಿಮಂತ ಜಾಣ ಉಭಾಸೆ. ರಾಜಾ ಕೈಯೇ ಕಾಳಿ ಕರಿತ ಸ್ಥಾಪನಾ ಮೂರ್ತಿ ನಾಮ ಜಾಣ ಚಿದಂಬರ. ದಾಸ್ಮಣೆ ಮೂರ್ತಿ ಪುಡೆ ದೇವುಳಾಸಿ ವಿಸ್ತೀರ್ಣ ಜಗೇಸಿ ಬಸವಿಲಿ. ನೋಡ್ರಿ ಇದು ಹೆಂಗ ಆಗ್ಯದ ಅಂತಂದ್ರೆ, ಇದು ಮೂರ್ತಿಯನ್ನು ಆಕಾಶ ಚಿದಂಬರದೊಳಗೆ ಸ್ಥಾಪನಾ ಮಾಡಲ್ಲ, ಆ ಮೂರ್ತಿ ಚಿರಸ್ಥಾಪನ ಆಗಿಲ್ಲ, ಚರಸ್ಥಾಪನ ಆಗಿಲ್ಲ. ಯಾಕಂದ್ರೆ ಎಲ್ಲೂ ಯಾವ ದೇವಾಲಯ ಆಗ್ಲಿ ಯಾವುದೇ ಕ್ಷೇತ್ರದೊಳಗ ಸ್ಥಾಪಿತ ಮೂರ್ತಿವನ್ನ ರಥೋತ್ಸವ ಆಗ್ಲಿ ವಾಹನೋತ್ಸವದೊಳಗ ತಗೊಂಡು ಹೋಗಂಗಿಲ್ಲ. ಒಂದೇನಾಗ್ತದ ಅದು ಬೇರೆ ಮೂರ್ತಿ ಇರ್ತದ ವಾಹನ ಸಲುವಾಗಿ. ಅದಕ್ಕೇನಂತಾರ ಅಂದ್ರ ಉತ್ಸವ ಮೂರ್ತಿ ಇರ್ತದ, ಉತ್ಸವ ಮೂರ್ತಿ, ಉತ್ಸವ ಮೂರ್ತಿ ಬೇರೆ ಇರ್ತದ, ಸ್ಥಾಪನೆ ಮಾಡಿದ ಮೂರ್ತಿ ಬೇರೆ ಇರ್ತದ. ಆದ್ರೆ ಆಕಾಶ ಚಿದಂಬರ ಕ್ಷೇತ್ರದೊಳಗೆ ಎರಡೂ ಒಂದೇ. ಯಾಕಂದ್ರೆ ಆಕಾಶ ಛತ್ರದೊಳಗೆ ಆಕಾಶ ಲಿಂಗ ಇರ್ತದಲ್ಲ, ಈ ಮೂರ್ತಿನ ಅವ್ರೇನಪ್ಪ ಅಂದ್ರೆ ಚರ ಪ್ರತಿಷ್ಠಾಪನ ಅಂತ ಮಾಡಿ ಅದ್ರದ ಉತ್ಸವ ಮಾಡ್ತಾರ. ಇದನ್ನ ಏನಪ್ಪಾ ಅಂದ್ರೆ ಜನ ಎಲ್ಲ ನೋಡಿ ಆಶ್ಚರ್ಯ ಆಗಿರ್ತದ. ಆಶ್ಚರ್ಯ ಕರಿತಿ ಬಹುತ ಜನ ಲೋಕ ಪಾಹತಿ ಪಾಹತಿ ನರ ನಾರಿ ಎಲ್ಲಾ ಜನರು ನೋಡ್ಲಿಕತ್ತಾರ. ಪ್ರತ್ಯಕ್ಷ ಬ್ರಾಹ್ಮಣ ಬಂದು ಪ್ರತ್ಯಕ್ಷ ನಡೆದಾಡುವಂತಹ ಬ್ರಾಹ್ಮಣ ಬಂದು ಆ ಸುವರ್ಣ ರಸವನ್ನು ಪಾನ ಮಾಡಿ ಸುವರ್ಣ ಮೂರ್ತಿ ಆಗಿದಂತಹದ್ದು ನೋಡಿ ಎಲ್ಲರೂ ಆಶ್ಚರ್ಯ ಪಡ್ಲಿಕತ್ತಾರ. ಮೂರ್ತಿ ಮಂತ ಜಾಣ ಉಭಾಸೆ ರಾಜಾ ತಯೇ ಕಾಳಿ ಕರಿತ ಸ್ಥಾಪನ. ಅದೇ ಸಮಯದೊಳಗ ಆ ಸುವರ್ಣ ಮೂರ್ತಿಯನ್ನು ತಗೊಂಡು ಸ್ಥಾಪನಾ ಮಾಡ್ಲಿಕತ್ತಾನ. ಆ ಮೂರ್ತಿ ಹೆಸರೇನಿಟ್ಟಾನಪ್ಪ ಅಂದ್ರೆ ಮೂರ್ತಿ ನಾಮ ಜಾಣ ಚಿದಂಬರ. ನೋಡ್ರಿ ಮೂಲ ಚಿದಂಬರ ಆಕಾಶ ಚಿದಂಬರ ಚಿದಂಬರನೇ ಈಗ ನಮ್ಗೆ ಅವತಾರ ಮಾಡಿ ಮುರುಗೋಡಕ್ ಬಂದಾನ. ಹಂಗಾಗಿ ಆಕಾಶ ಚಿದಂಬರ ಕ್ಷೇತ್ರದ ದರ್ಶನ ಮಾಡ್ಕೊಂಬುದು ನಮ್ಮೆಲ್ಲರೂ ಕರ್ತವ್ಯ ಅದು. ಹಂಗಾಗಿ ಇದು ಏನ್ ಹೇಳಿಕತ್ತಾರ ಅಂದ್ರೆ ಆ ಚಿದಂಬರನೇ ಇಲ್ಲ ಚಿದಂಬರ ಆಗಿ ಚಿದಂಬರ ನಾಮ ಧಾರಣ ಮಾಡ್ಕೊಂಡು ಬಂದಾನ. ಅವನೇ ಮೂಲ ಚಿದಂಬರ ಮೂರ್ತಿ ನಾಮ ಜಾಣ ಚಿದಂಬರ. ಆ ಮೂರ್ತಿ ಸ್ಥಾಪನೆ ಮಾಡನ ಚಿದಂಬರ ಮಹಾಸ್ವಾಮಿನೇ ಬಂದ ಅಲ್ಲಿ ನಿಂತಾನ. ಅವನೇನಪ್ಪ ಅಂದ್ರೆ ಸುವರ್ಣ ರಸ ಕುಡಿದು ಮೂರ್ತಿಯಾಗಿ ಜೀವಂತ ಮೂರ್ತಿನೇ ಸುವರ್ಣ ಮೂರ್ತಿಯಾಗಿ ಅಲ್ಲಿ ನಿಂತು ಚಿದಂಬರ ನಾಮದಿಂದ ನಿಂತಾನ ಇವತ್ತು ಆಕಾಶ ಚಿದಂಬರದೊಳಗೆ.
ದಾಸ್ಮಣೆ ಮೂರ್ತಿ ಕುಡೇ ದೇವಳ ಹಾಸಿ ವಿಸ್ತೀರ್ಣ ಜಾಗಿಸಿ ಬೈಸಾಬಿಲಿ ಆ ದೇವಾಲಯದೊಳಗ ಮೂರ್ತಿಯನ್ನ ಕೂಡಿಸಿ ಆ ಜಗ ದೇವಾಲಯ ದೊಡ್ಡ ಕ್ಷೇತ್ರ ಮಾಡಿ ವಿಸ್ತಾರ ಮಾಡ್ಯಾರ. ರಾಜಾ ಭೌತ ಭಕ್ತಿ ಕರಿ ಯಜ್ಞದಾನ ಬ್ರಾಹ್ಮಣ ಭೋಜನ ನಿತ್ಯ ನವಿ ಆಕಾಶ ನಂಬರ್ ಕ್ಷೇತ್ರದೊಳಗ ಯಾಕ ಅದಕ್ಕ ಕ್ಷೇತ್ರಕ್ಕೆ ಮಹತ್ವ ಅಂದ್ರೆ ಒಂದು ಆಕಾಶ ತತ್ವ. ಆಕಾಶ ತತ್ವ ಅಂದ್ರೆ ಮೂಲ ತತ್ವ, ಆಕಾಶ ತತ್ವನೇ ಮೂಲ ತತ್ವ. ಅದನ್ನೇ ಶಬ್ದದ ಶಬ್ದಕ್ಕ ಇದೇ ನಾವು ನಾಮಸ್ಮರಣೆ ಮಾಡ್ತೀವಿ, ಆ ನಾಮಸ್ಮರಣೆಗೆ ಮೂಲ ತತ್ವ ಆಕಾಶ ತತ್ವ. ಹಂಗಾಗಿ ಆ ಆಕಾಶ ಲಿಂಗದ ಕ್ಷೇತ್ರದೊಳಗ ಸಾಕ್ಷಾತ್ ಭಗವಂತನೇ ಬಂದು ಮೂರ್ತಿಮಂತಾಗಿ ನಿಂತಾನ ಅಂತ ಹೇಳಿ ಅಲ್ಲಿ ಪೂಜಾ ಮಾಡ್ಲಿಕ್ಕೆ ಬ್ರಾಹ್ಮಣರೇ ನಿವತ್ತಿದ್ದಾರ ಅಲ್ಲಿ. ಅವರು ದೀಕ್ಷಿತರು ಅಂತಿದ್ದ. ಅವ್ರೇನಪ್ಪ ಅಂದ್ರೆ ಸಾಕ್ಷಾತ್ ಕೈಲಾಸದಿಂದ ಬಂದಂಥವ್ರು, ಕೈಲಾಸದಿಂದ ಬಂದಂಥವ್ ಎರಡೇ ಅಲ್ಲಿ ಮಂತೆನವ ಅವರೇ, ಅವ್ರೊಳಗೆ ಕನ್ಯಾದಾನ ಮಾಡ್ತಾರ. ಎರಡು ಗೋತ್ರದವ್ರು ಇದ್ದಾರವರು. ಅದನ್ನ ಅಲ್ಲಿ ಮುಂದೆ ರಾಜ ಏನ್ ಮಾಡ್ಲಿಕ್ಕಾನ, ರಾಜ ಭೌತ ಭಕ್ತಿ ಕರಿ ಯಜ್ಞದಾನ ಬ್ರಾಹ್ಮಣ ಭೋಜನ ನಿತ್ಯ ಏನಪ್ಪ ಅಂದ್ರೆ ಉತ್ಸವ ಆಗಿರ್ತದ, ಯಜ್ಞ ಯಾಗಾದಿಗಳಾಗಿರ್ತಾವ, ಬ್ರಾಹ್ಮಣ ಭೋಜನ ಆಗಿರ್ತದ, ದಾನಾದಿಗಳಾಗಿರ್ತಾವ. ದಿಂಡಿ ಉಭಾ ಪತಾಕ ನಿಶಾಣತೆ ಭೇಟಿ ಸಿಂಹಾಸಂತರಿ ನಾನಾ ರೀತಿ. ಅಲ್ಲೇನಪ್ಪ ಅಂದ್ರೆ ದಿಂಡಿ ಉತ್ಸವ ಅಂಬಂತಹದ್ದು ಪಾಲ್ಕಿ ಉತ್ಸವ ಆಗಿರ್ತದ, ಪಾದಯಾತ್ರಾ ಅಂಬಂತಹದ್ದು ಆಗಿರ್ತದ, ಪತಾಕ ನಿಶಾಣ ಅಂಬಂತಹದ್ದು ಆರ್ತಿಗತಾರ, ಸಿಂಹಾಸನ ಅಂಬಂತಹದ್ದು ಚಿದಂಬರ್ಗ ನಾನಾ ರೀತಿ ಸಿಂಹಾಸನ ಮಾಡ್ಯಾರ. ಹತ್ತಿ ಪಾಲಕ್ಯಾಸಿ ನಿಗತೋ ಛಬಿನ ಅಂದ್ರೆ ಛಬಿನ ಅಂತಂದ್ರೆ ಏನ್ ಪಾಲ್ಕಿ ಅದಲ್ಲ ಅದು ಆನಿ ಪಾಲ್ಕಿನೂ, ಅಲ್ಲಿ ಆನಿ ಮ್ಯಾಲ ಮೆರವಣಿಗೆ ಆಗ್ತದ. ಆಟ ದಿವಸ ಜಾಣ ಸೋಮವಾರಿ, ಪ್ರತಿ ಸೋಮವಾರದಿಂದ ಎಂಟು ದಿವಸಕ್ಕೊಮ್ಮೆ ಸೋಮಾರಕ ಆಗ್ತದ. ದಾಸ್ಮಣೆ ರಕ್ಷಿ ಭಕ್ತ ಮನೋಗತ ಮೂರ್ತಿ ಹಂಗೆ ಹೋತ ಚಿದಂಬರ. ಹಿಂಗ ಆಕಾಶ ಚಿದಂಬರ ಕ್ಷೇತ್ರದೊಳಗ ಮಹಾಸ್ವಾಮಿ ಚಿದಂಬರ ಮೂರ್ತಿಮಂತನಾಗಿ ಜೀವಂತ ಮೂರ್ತಿಯಾಗಿ ಜೀವಂತ ಬ್ರಾಹ್ಮಣನಾಗಿ ಮೂರ್ತಿಯಾಗಿ ಅಲ್ಲಿ ಎಲ್ಲರ ಭಕ್ತರ ಮನೋಗತವನ್ನು ಪೂರ್ಣ ಮಾಡಿರ್ತಾನ. ಮನೋಭಿಷ್ಠಾನವನ್ನು ಅಭಿಷ್ಟಗಳನ್ನ ಪೂರ್ಣ ಮಾಡಿ ಆಶೀರ್ವಾದ ಮಾಡಿರ್ತಾನ. ದೇವಳಾಚೆ ಆಕಾಶೆ ನಿರಾಕಾರ ತೇಥೆ ಮುಖ್ಯ ಸ್ಥಳ ಚಿದಂಬರ. ಇಷ್ಟೆಲ್ಲಾ ಮೂರ್ತಿ ಸ್ಥಾಪನೆ ಮಾಡಿದ್ರು ಅಲ್ಲಿ ಇದ್ದಂತ ಆಕಾಶ ನಿರಾಕಾರ ತತ್ವ ಏನದ ಅದೇ ಮುಖ್ಯ ಸ್ಥಳ ಅದ ಚಿದಂಬರದ. ಮಧ್ಯರಾತ್ರಿ ತೇತೆ ಪೂಜಾ ಪುನಸ್ಕಾರ ಎಲ್ಲಾ ಕಡೆ ಪೂಜಾ ಸಮಯ ಹೊಂದಿದ್ರ ಇಲ್ಲಿ ಆಕಾಶ ಚಿದಂಬರದಾಗ ಮಧ್ಯರಾತ್ರಿ ಆಗ್ತದ ಪೂಜಾ ಪುನಸ್ಕಾರ. ಮಧ್ಯರಾತ್ರಿ ತೇತೆ ಪೂಜಾ ಪುನಸ್ಕಾರ ಕರಿತಾ ತೀನ್ ನಿರ್ಜರ ಸ್ವರ್ಗೀಚೆ ಪೈ. ಅಲ್ಲೆಲ್ಲ ಸ್ವರ್ಗದಿಂದ ಬಂದಂತಹ ಬ್ರಾಹ್ಮಣರು ಪೂಜಾ ಮಾಡ್ತಾರೆ. 33 ಕೋಟಿ ದೇವ ಆನಂದ ಗರ್ಜಿತಿ ಮಂತ್ರ ಘೋಷ ಕರಿತಿ ಮಧ್ಯರಾತ್ರಿ. 33 ಕೋಟಿ ದೇವಾನ ದೇವತೆಗಳು ಅಲ್ಲಿ ಬಂದು ಮಂತ್ರ ಘೋಷ ಅಂತ ಮಾಡ್ತಾರ ಪ್ರತಿ ದಿವಸ ಮಧ್ಯರಾತ್ರಿ. ದಾಸ್ಮಣೆ ಐಸೆ ಮಹಿಮಾ ಹೇ ಅಪಾರ ಲೀಲಾ ಚಿದಂಬರ ದಾವಿತೇತೆ. ಹಿಂಗೇನಪ್ಪ ಅಂದ್ರ ಆಕಾಶ ಚಿದಂಬರ ಕ್ಷೇತ್ರದೊಳಗ ಮಹಾಸ್ವಾಮಿ ಚಿದಂಬರ ಅಪಾರವಾದಂತಹ ಮಹಿಮಾ ಅಪಾರವಾದಂತಹ ಲೀಲಾ ಅಂತ ಮಾಡ್ಲಿಕ್ಕತ್ತಾರ. ಆ ಆಕಾಶ ಚಿದಂಬರ ಕ್ಷೇತ್ರದ ಮಹಾಸ್ವಾಮಿ ನಟರಾಜ ಚಿದಂಬರ ಕೃಷ್ಣ ರಾಮ ಅವನೇ ಮಹಾವಿಷ್ಣು ಅವನೇ ಪೂರ್ಣ ಬ್ರಹ್ಮ ಅವನೇನಪ್ಪ ಅಂದ್ರೆ ಇಲ್ಲಿ ಕೆಂಗೇರಿಯೊಳಗ ಚಿದಂಬರ ನಾಮ ಧಾರಣ ಮಾಡಿಕೊಂಡು ಮಾರ್ತಾಂಡ ದೀಕ್ಷಿತ ಮತ್ತು ಮಲ್ಲ ಲಕ್ಷ್ಮೀ ಮಾತಾ ಉದರದಲ್ಲಿ ಜನ್ಮ ಮಾಡಿ ಮತ್ತ ಕಲಿಯುಗದೊಳಗ ಅವತಾರ ತಗೊಂಡು ಲೀಲಾ ಅಂತ ಮಾಡ್ಯಾನ. ದೇವಾಸಿ ಆನಂದೇ ನಿತ್ಯ ನಿರಂತರ ನಾಮ ಚಿದಂಬರ ಗರ್ಜತಾತಿ. ಅಲ್ಲೇನಪ್ಪ ಅಂತಂದ್ರೆ ಆಕಾಶ ಚಿದಂಬರ ಕ್ಷೇತ್ರದೊಳಗ ನಿತ್ಯ ನಿರಂತರ ದೇವಾನ ದೇವತೆಗಳು ಚಿದಂಬರ ನಾಮ ಗರ್ಜನ ಮಾಡ್ಲಿಕ್ಕತ್ತಾರ. ತೇತೆ ಕ್ಷೇತ್ರೀ ಗೆರೆ ಮಲ್ಹಾರ ದೀಕ್ಷಿತ ಅನುಷ್ಠಾನ ಕಲಿತ 12 ವರ್ಷ. ಇಂಥ ಮಹಾನ್ ಕ್ಷೇತ್ರವಾದಂತಹ ಆಕಾಶ ಚಿದಂಬರ ಕ್ಷೇತ್ರ ಸಂತ ರಾಜಾರಾಮ್ ಮಹಾರಾಜರು ಒಂದು 4-5 ಅಭಂಗಗಳು ವರ್ಣನೆ ಮಾಡಿದ್ರು. ಆಗ ಇದು ವರ್ಣನೆ ನಾವು ನೋಡ್ಬೇಕಂದ್ರೆ ವ್ಯಾಸ ಮಹರ್ಷಿಗಳು ಮಾಡಿದಂತಹ ವರ್ಣನೆ ಪುರಾಣದೊಳಗ ಬಹಳ ವಿಸ್ತಾರವಾಗಿ ಆಕಾಶ ಚಿದಂಬರ ಕ್ಷೇತ್ರ ವರ್ಣನೆ ಮಾಡ್ಯಾರ. ಅಲ್ಲಿ ಉಪಮನ್ಯು ಮಹರ್ಷಿಗಳು ಮಹಾನ್ ಮಹಾನ್ ಋಷಿಗಳು ಅಂಬಂತಹದ್ದು ತಪಶ್ಚರ್ಯ ಮಾಡಿದಂತಹ ಕ್ಷೇತ್ರದ ಇದರದೊಂದು ಹಿನ್ನೆಲೆ ಅದ. ಅದು ಇದ್ರೊಳಗ ರಾಜಾರಾಮ್ ಮಹಾರಾಜರು ಅದು ಬರ್ದಿಲ್ಲ ಏನಂತಂದ್ರೆ ಅಲ್ಲೊಂದು ಕೆಸರಿಂದೊಂದು ಕೆರೆ ಇರ್ತದ. ಅಲ್ಲಿ ಆ ಕೆಸರಿನಾಗ ಬಂದು ಯಾರು ಅಲ್ಲಿ ಮುಳುಗಿದ್ರು ಅದು ಸುವರ್ಣಮಯ ಆಗ್ತಿರ್ತದ. ಈ ರಾಜಾಂಗ ದಲಿತ ಕುಷ್ಠ ರೋಗ ಆಗಿರ್ತದ. ಅವನು ಅಲ್ಲಿ ಆ ಕೆಸರಿನ ಕೆರೆಯೊಳಗೆ ಮುಣುಗಿದಾಗ ಸುವರ್ಣಮಯ ಆದಾಗ ಅವ ವಿಚಾರ ಮಾಡ್ತಾನೆ ಇಷ್ಟು ಇದು ಇಲ್ಲಿ ಏನದಪ್ಪ ಅಂತ ಹೇಳಿ ಅದನ್ನೆಲ್ಲ ತೆಗೆದು ತೋಡಿ ನೋಡಿದಾಗ ಈ ಆಕಾಶ ಚಿದಂಬರ ಕ್ಷೇತ್ರ ಅಂಬಂತಹದ್ದು ಗುಡಿ ಎಲ್ಲ ಅಂತ ಅಂದ್ರೆ ಕೆಳಗೆ ಬರ್ತದ. ಅದು ಪುರಾಣ ಕಾಲದ್ದು ಗುಡಿ ಇರ್ತದ. ಹಂಗಾಗಿ ಇದು ಏನಪ್ಪಾ ಅಂತಂದ್ರೆ ಇದು ಆಕಾಶ ಚಿದಂಬರ ಕ್ಷೇತ್ರವನ್ನು ನಾವು ಕಂಡುಹಿಡಿದು ಅಲ್ಲೇ ಅವನಿಗೇನಪ್ಪಾ ಅಂದ್ರೆ ಈ ಕುಷ್ಠ ರೋಗ ಹೋಗಿದ್ದಕ್ಕ ದೇಹ ಕಾಂತಿಯಾಗಿ ಸುವರ್ಣಮಯ ಆದದ್ದಕ್ಕ ಆ ಕ್ಷೇತ್ರದ ಪೂಜಾ ಎಲ್ಲ ಅಂಬಂತಹ ಪ್ರಾರಂಭ ಮಾಡಿದಾಗ ಅವನಿಗೆ ಮನಸ್ಸಿನಾಗ ಬರ್ತದೆ ಇಲ್ಲಿ ಆ ಸಗುಣ ರೂಪ ಸ್ಥಾಪನ ಮಾಡ್ಬೇಕಂತ ಹೇಳಿ ಅಲ್ಲಿಂದ ಬಂದಂತಹ ಇದು ಕಥಾ. ಇಲ್ಲಿ ಮುಂದುವರ್ಷ ರಾಜಾರಾಮ್ ಮಹಾರಾಜ್ ಅಂತಹ ಕ್ಷೇತ್ರದೊಳಗ ಮಲ್ಲಾರ ದೀಕ್ಷಿತ ಮತ್ತು ಲಕ್ಷ್ಮೀ ಮಾತಾ ಅನುಷ್ಠಾನ ಮಾಡ್ಲಿಕ್ಕೆ ಹೋಗ್ಯಾರ. 12 ವರ್ಷ ಮಾಡ್ಯಾರ.
ಕರ್ಕಿ ರಸ ಅಮ್ಮಂತಾಗ ತಗೊಂಡ್ ಮಾಡ್ಯಾರ. ಪೂರ್ಣ ತಪಜಾಲೆ ಭಾಗ್ಯ ಉದಯಾಲೆ, ಸಂಪೂರ್ಣ 12 ವರ್ಷ ತಪಸ್ ಆಗ್ಯದ, ಭಾಗ್ಯ ಅಮ್ಮಂತಾದ ಉದಯ ಆಗ್ಯದ, ಭಗವಂತ ಪ್ರಕಟ ಆಗುವಂತ ಸಮಯ ಬಂದದ, ಪುಣ್ಯಕಾಲ ಅಮ್ಮಂತ ಬಂದದ, ಪುಣ್ಯ ಫಲ ಬಂದದ, ಅಕಸ್ಮಾತಾಲೆ ಪುಣ್ಯಫಲ, ಪುಣ್ಯಫಲ ಬಂದದ. ಅವಾಗ ಏನಾಗ್ಯದ ನೋಡ್ರಿ, ಮಧ್ಯರಾತ್ರಿ ಹೋತ ಆನಂದ ಗಜರ ದೇವೇಳೀಶ್ವರ ಪ್ರಗಟಲ ಪ್ರಕಾಶ ಪಡತ ನೇತ್ರ ಜಾಂಕಿಯೇ ವಿಜಯ ಸೇಥಾಲೆ ಲಖ ಲಖೀಕ ಪ್ರಸನ್ನ ಹೋಗೋನಿ ಬೋಲೆ ಚಿದಂಬರ ಉಗಡಿ ನೇತ್ರ ದ್ವಾರ ಭೇಟಿಯಾಲೋ ನೇತ್ರ ಉಗಡಿತ ಮೂರ್ತಿಮಂತ ಊಭಾ ನವರ್ಣಾವೆ ಶೋಭಾ ದೇವಾದೀಕ ಸಾಷ್ಟಾಂಗ ನವೋನಿ ಉಭಾಕರ ಜೋಡೋನಿ ಹರ್ಷಾಂತ ಕರಣಿ ನ ಸಮಾಯ ಪ್ರಸನ್ನ ನಿಧಾಲೆ ಮಾಗೆ ಕಾಹಿ ವರ ಬೋಲೆ ಚಿದಂಬರ ಅಭಯದಾನ ವಚನಾಯ್ಕತ ಆನಂದ ಚಿತ್ತಾಸಿ ಸಾಲ ದೀಕ್ಷಿತಾಸಿ ದಾಸಮಣಿ. 12 ವರ್ಷದ ಕರ್ಕಿ ರಸವನ್ನು ಸೇವಾ ಮಾಡಿ ಹಗಲು ರಾತ್ರಿ ಕೇವಲ ತಪಶ್ಚರ್ಯ ಮಾಡ್ಯಾರ. ಭಗವಂತ ಹುಟ್ಟಿ ಬಂದಾನ, ಭಗವಂತ ಮಧ್ಯರಾತ್ರಿ ಒಳಗೆ ದರ್ಶನ ಕೊಟ್ಟಾನ. ಇದೇನಪ್ಪ ಅಂದ್ರೆ ತಪಸ್ಸಂದ್ರ ಹಿಂಗಿರ್ತದ, ತಪಮದೇ ತಪ ಚಿದಂಬರ ನಾಮ ಗಾಯತ್ರಿ ಮಂತ್ರವನ್ನ ಪುರಶ್ಚರಣೆ ಮಾಡ್ತಾ ಅಲ್ಲೇ ಗಾಯತ್ರಿ ಧ್ಯಾನ ಮಾಡ್ತಾ ಗಾಯತ್ರಿ ಮಾತಾನ ಸ್ಮರಣೆ ಮಾಡ್ತಾ ಗಾಯತ್ರಿ ಮಂತ್ರ ಮಾಡ್ತಾ 12 ವರ್ಷ ಮಾರ್ತಾಂಡ ದೀಕ್ಷಿತ ಅನುಷ್ಠಾನ ಅಂತ ಮಾಡ್ಯಾರ ಮಹಾರಾಜ. ಇದರಿಂದ ನಮ್ಗೇನು ನಾವು ತಿಳ್ಕೋಬೇಕಾಗಂದ್ರೆ, ನಾವು ಒಂದು ತಾಸಾದ್ರೂ ಒಂದ ಆಸನದೊಳಗೆ ಕೂತು ಒಂದ್ ಕಡೆ ಲಕ್ಷ ಕೊಟ್ಟು ನಾವು ನಾಮಸ್ಮರಣೆ ಮಾಡ್ಲಿಕ್ಕೆ ಆಗ್ತದೆ 12 ವರ್ಷ ಇಲ್ಲೇ ಒಂದ್ ತಾಸು ಕಲಿಯುಗದೊಳಗ. ಅದೇ ಹೇಳಿದ್ರು 12 ವರ್ಷ ಬ್ಯಾರೆ ಯುಗದೊಳಗ ರಾಜಾರಾಮ ಮಹಾರಾಜ ಭಂಗ ಹೇಳಿದ್ರು ಒಂದ್ ನಿಮಿಷ ಅದ ಕೂಡ್ರಿ. ಇದನ್ನ ನಾವೇನಪ್ಪ ಮಾರ್ತಾಂಡ ದೀಕ್ಷಿತರು ಇಂಥದ್ದು ಮಾಡಿದ್ರು. ಅದಕ್ಕ ಅವ್ರಿಗೆ ಏನಂತಂದ್ರೆ ಭಾಗ್ಯ ಉದಯ ಬಂತು. ಮಧ್ಯರಾತ್ರಿ ಹೋತ ಆನಂದ ಗಜರ ತೇವೇಳಿ ಈಶ್ವರ ಪ್ರಗಟಲ, ಮಧ್ಯರಾತ್ರಿ ಭಗವಂತ ಪ್ರಗಟ ಆಗ್ಯಾನ. ಎಲ್ಲ ಕಡೆ ಸೂರ್ಯ ಕೋಟಿ ಸೂರ್ಯ ಪ್ರಕಾಶ ಅಂಬಂತಹದ್ದು ಆಗ್ಬಿಟ್ಟದ. ನೇತ್ರ ಝಾಂಕಿಯಲ್ಲಿ ಮಲ್ಲಾರ್ ದೀಕ್ಷಿತ್ರ ಕಣ್ಣು ಆ ಪ್ರಕಾಶಕ್ಕೆ ಅವ್ರ ಕಣ್ಣು ತೆಗಲಿಕ್ಕಾಗಿಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟಾರ. ವಿಜಯ ಐಸೆ ಧಾಲೆ ಲಕ್ಕಲಕ್ಕಿತ್ತ ಎಲ್ಲಾ ಕಡೆ ಲಕ್ಕಲಕ್ಕಂಬಂತಹದ್ದು ಪ್ರಕಾಶ ಅಂಬಂತಹದ್ದು ಇದು ಆಗಿದೆ. ಪ್ರಸನ್ನ ಹೋನಿ ಬೋಲೆ ಚಿದಂಬರ. ಅವಾಗ ಚಿದಂಬರ ಮಹಾಸ್ವಾಮಿಗಳು ಪ್ರಸನ್ನ ಆಗಿ ಹೇಳಿಗತಾರ, ಏನ್ಪ ಚಿಂತೆ ಮಾಡಬೇಡ, ಶಾಂತ ಆಗು, ಗಡಿ ನೇತ್ರ ದ್ವಾರ ಭೇಟಿಯಾಲು. ನೀನ್ ಭೆಟ್ಟಿಗೆ ಬಂದಿನಪ್ಪ, ಮಲ್ಲಾರ್ ದೀಕ್ಷಿತರಿಗೆ ಹೇಳಿಗತಾರ, ನಾನು ನಿನ್ ಭೆಟ್ಟಿಗೆ ಬಂದಿನಿ, ಕಣ್ ತೆಗಿಯಪ್ಪ ಅಂತ ಹೇಳಿದಾಗ ನೇತ್ರ ಉಗಡಿತಾ ಮೂರ್ತಿಮಂತ ಉಭಾ. ಮೂರ್ತಿಮಂತ ಉಭಾ ಅಂದ್ರೆ ಮೂರ್ತಿ ಸಗುಣ ಮೂರ್ತಿ ಆಗಲ್ಲಿ ನಿಂತಾನ ಚಿದಂಬರ ಮಹಾಸ್ವಾಮಿ. ಲವರ್ಣಾವೇ ಶೋಭಾ ದೇವಾದಿಕ, ದೇವಾದಿಕರು ಆ ಮೂರ್ತಿಯ ಶೋಭಾ ವರ್ಣನ ಮಾಡ್ಲಿಕ್ಕೆ ಆಗಂಗಿಲ್ಲ, ಅಂತ ಮೂರ್ತಿ ಅಲ್ಲಿ ಪ್ರಗಟ ಆಗಿ ನಿಂತಾನ. ಸಾಷ್ಟಾಂಗ ನಮಸ್ಕಾರ ಹಾಕಿ ಲೋಟಾಂಗಣ ಹಾಕಿಗತಾರ ಮಾರ್ತಾಂಡ ದೀಕ್ಷಿತರು. ಸಾಷ್ಟಾಂಗ ನಮುನಿ ಉಭಾಕರ ಜೋಡೋನಿ ಹರ್ಷ ತಕ್ಕರಣಿ ನ ಸಮಾಯ. ಏನು ಅವ್ರು ಎಲ್ಲಾ ಕ್ಷೇತ್ರದಲ್ಲಿ ಮಾಡಿದಂತ ತಪಸ್ಸು, ಕಾಶಿ ಕ್ಷೇತ್ರದೊಳಗೆ ಮಾಡಿದಂತ ಗುರು ಸೇವಾ, ಎಲ್ಲಾ ಮಾರ್ತಾಂಡ ಮಲ್ಹಾರಿ ದೇವರಿಪ್ರಿಗಳು ಮಾಡಿದಂತ ತಪಸ್ಸು ಎಲ್ಲಾ ಕೂಡಿ ಮತ್ತೆ ಇಲ್ಲಿ 12 ವರ್ಷ ತಪಸ್ಸು ಮಾಡಿ ಅವಾಗ ಭಗವಂತ ತನ್ನ ಹೊಟ್ಟಾಗ ಹುಟ್ಟುವಂತ ಒಂದು ಸಮಯ ಅಂತಾದ್ರು ಬಂದಾಗ ಭಗವಂತ ಏನು ಪ್ರಕಟ ಆಗ್ಯಾನ ಅದನ್ನ ನೋಡಿ ಮಾರ್ತಾಂಡ ದೀಕ್ಷಿತರಿಗೆ ಅಂತಃಕರಣದೊಳಗೆ ಆನಂದ ಆಗ್ಯದಂದ್ರೆ ಆನಂದಕ್ಕೆ ಪಾರವಾರಿಲ್ಲ. ಹರ್ಷ ಅಂತಃಕರಣಿ ನ ಸಮಯ ಅಂದ್ರೆ ನ ಸಮಯ ಅಂದ್ರೆ ಅದಕ್ಕೆ ಯಾವುದು ಏನಪ್ಪ ಅಂತಂದ್ರೆ ಬೌಂಡ್ರಿ ಇಲ್ಲ, ಅದಕ್ಕೆ ಯಾವುದು ಲಿಮಿಟ್ ಇಲ್ಲ ಅಂಬಂತಹ ಆನಂದ ಆಗಿಬಿಟ್ಟದ. ಅವಾಗ ಕೃಷ್ಣ ಪರಮಾತ್ಮನೇ ಚಿದಂಬರ, ಆ ಚಿದಂಬರನೇ ಕೃಷ್ಣನೇ ರಾಮನೇ ಅಲ್ಲಿ ನಿಂತು ಹೇಳಿಗತಾನೆ, ಪ್ರಸನ್ನ ಮೀ ಜಾಗೆ ಮಾಗೆ ಕಾಹಿ ವರ, ನಾ ಪ್ರಸನ್ನ ಆಗಿನಪ್ಪ, ನಿನ್ಗೆ ಏನು ವರ ಬೇಕದು ಕೇಳಂತ ಹೇಳಿದಾಗ ಬೋಲೇ ಚಿದಂಬರ ಅಭಯದಾನ, ನೀ ಅಭಯ ಕೊಟ್ಟು ಅಭಯದಾನ ಮಾಡಿ ಹೇಳಿಗತಾರ. ವಚನಾಯಕತ ಆನಂದ ಚಿತ್ತಾಸಿ ಧಾರಾ ದೀಕ್ಷಿತಾಸಿ ದಾಸ್ಮಣಿ. ಈ ವಚನವನ್ನು ಕೇಳಿ ಮತ್ತ ಮಾತಾಡ್ತೀವಿ ಬಹಳ ಆನಂದ ಅಂಬಂತಾಗಿದ. ಆನಂದೇ ನಿರ್ಭರ ನ ಬೋಲೆ ಉತ್ತರ ದೇವ ವಾರಂವಾರ ಬೋಲಮಣತಿ. ಇಷ್ಟರ ಅವರಿಗೆ ಭಗವಂತನ ದರ್ಶನದ ಆನಂದ ಆಗಿದಲ್ಲ, ಏನು ಬಾಯಿಂದ ಶಬ್ದಗಳ ಬರವಲ್ವು. ಭಗವಂತನ ನೋಡಿದ ಮೇಲೆ ಏನು ಆನಂದ ಆಗಿದೆ, ಏನು ಕೇಳಿ ಬಿಡ್ಲಿ ಅಂಬಂತಹದ್ದು ನೆನಪಿಲ್ಲ. ದೇಹ ಭಾವ ಸಂಪೂರ್ಣ ಹೋಗ್ಬಿಟ್ಟದ ಮಹಾರಾಜ್. ಆದ್ರೆ ಭಗವಂತ ಮ್ಯಾಲಿಂದ ಮ್ಯಾಲೆ ಕೇಳಿಗತಾನ, ದೇವ ವಾರಂವಾರ ಬೋಲೆ ಬೋಲಮಣತಿ, ಹೇಳ್ರಿ ಮಲ್ಲಾರ ದೀಕ್ಷಿತ ಕೇಳ್ರಿ,
ಮ್ಯಾಲಿಂದ ಮ್ಯಾಲ ನೀವು ಏನ್ ಬೇಕು ಕೇಳ್ರಿ, ಏನ್ ಬೇಕು ಕೇಳ್ರಿ ಅಂತ ಹೇಳಿದಾಗ ಅವ್ರು ಏನು ಹೇಳಿಗತಿಲ್ಲ. ಸುಖ ನಿಜ ಸುಖ ತುಜಾ ಪಾಯಿ ಅಸೆ ಯಾಹುನಿ ವಿಶೇಷ ಕಾಯಮಾಗು. ಸುಖ ಮತ್ತು ಸುಖ, ಸುಖಕ್ಕಿಂತ ನಿಜ ಸುಖ, ಎಲ್ಲಾ ಸುಖಗಳಲ್ಲಿ ಬರುವಂತಹ ಏನ್ ಮತ್ತ ನಿಜ ಸುಖ ಅದ, ಅದು ನಿನ್ನ ಚರಣದೊಳಗದಪ್ಪ ಸ್ವಾಮಿ. ತುಜಾ ಪಾಯಿ ಅಸೆ, ಇದು ನನಗೆ ಸಿಕ್ಮೇಲೆ ಮತ್ತೆ ಇನ್ನೇನು ಉಳಿತು ಕೇಳಲಿಕ್ಕೆ ಏನು ಉಳಿದದ. ಯಾವನಿ ವಿಶೇಷ ತಾಯಮಾಂಗು ಹಾಸೋ ನಿಯಾತೇವಾ ಬೋಲೆ ನಾರಾಯಣ ಮಾಗಿಲೆ ವಚನ ವಿಸರ್ಲೇತಿ ಮಜ ಘೇಣೆ ಆಹೆ ಕಲಿಯುಗಿ ಅವತಾರ ತುಮಾಸಿ ಹೇ ಪಾರ ಇಚ್ಛಾ ಹೋತಿ. ಅವಾಗ ಸ್ವಾಮಿ ಮಹಾವಿಷ್ಣು ನಾರಾಯಣ ಚಿದಂಬರ ನಕ್ಕೋತ ಆನಂದದಿಂದ ಹೇಳಿಗತಾನೇನಂತಂದ್ರ, ಹಿಂದಿನ ವಚನ ಮರ್ತ್ಬಿಟ್ಟೇನಪ್ಪ, ದೇವಕಿ ವಸುದೇವರು ಇದ್ದಾಗ ಅವಾಗೇನ್ ನಾ ವಚನ ಕೊಟ್ಟಿದ್ದೆ ಅದನ್ನ ಮರ್ತ್ಬಿಟ್ಟೇನು. ನನಗ್ ಕಲಿಯುವುದಾಗ ಅವತಾರ ತಗೊಂಬಾರ್ದಾದ, ನಿಮ್ದು ಇಚ್ಛಾ ಅದ ನಾ ಮಗ ಬೇಕಂತೇಳಿ, ನಿಮ್ಮ ಪುತ್ರ ಇಚ್ಛಾದಿಂದ ನೀವು ಬಂದಿರಿ, ತಪಶ್ಚರ್ಯ ಮಾಡಿರಿ, ನನಗೂ ಅವತಾರ ತಗೋಬೇಕಾಗ್ಯದ, ಮರ್ತ್ ಬಿಟ್ರಿ ಅಂತ ಹೇಳಿ ಎಲ್ಲಾ ನೆನಪು ಮಾಡ್ಲಿಕತಾನ ಭಗವಂತ. ಮಗ ಆಟವಿಲೆ ಸರ್ವ ತೇಹಿ ಚಿತ್ತಿ ನಸೇ ಹೋ ಸಂತತಿ ಪೋಟಿ ಕಾಹಿ ಪ್ರಸನ್ನ ಹೋನಿ ಬೋಲೆ ಚಿದಂಬರ ಗೇಥೋ ಮೀ ಅವತಾರ ಪೋಟಿ ತುಜಾ ತುಮಾ ಉಭಯ ದಾಸಿ ಸುಖ ಹೋ ದೇವುನಿ ಮಗ ಮೀ ಕಲಿನ ಪ್ರಗಟ ಲೀಲಾ ಅಥಾ ತುಮಿ ಜಾವೆ ಘರಾಸಿ ಜಡಕರಿ ಅಭಯ ಉತ್ತರಿ ತೋಷವಿಲೆ ದಾಸ್ಮಣೆ ಐಸೆ ಬೋಲೋನಿ ಉತ್ತರ ದಾಳಾ ಚಿದಂಬರ ಗುಪ್ತ ರೂಪೇ. ಮತ್ತೆ ಚಿದಂಬರ ಮಹಾಸ್ವಾಮಿಗಳು ಎಲ್ಲಾ ಮಾತಾಡಿಕ್ಕಿದ್ದು ಮತ್ತೆ ಲಕ್ಷ್ಮೀ ಮಾತಾಗ ಎಲ್ಲಾ ನೆನಪು ಮಾಡ್ಲಿಕ್ಕಾರ. ದ್ವಾಪರಯುಗದೊಳಗ ಏನಾಗಿತ್ತು, ದ್ವಾಪರಯುಗದೊಳಗ ವಚನ ನಮ್ಮಂತ ಕೊಟ್ಟಿದ್ದು ಮರ್ತ್ ಬಿಟ್ರೇನು, ನಾನು ಅವತಾರ ಮಾಡ್ಬೇಕಾಗ್ಯದ, ನಿಮ್ ಹೊಟ್ಟಿಲೆ ಹುಟ್ಟಬೇಕಾಗ್ಯದ, ನೀವು ನಿಮಗೂ ನೆನಪು ಮಾಡ್ಕೊಳ್ರಿ ಅಂತ ಹೇಳಿ ಎಲ್ಲಾ ಹೇಳಿ ಎಲ್ಲಾ ವೃತ್ತಾಂತವನ್ನು ಹೇಳಿ, ನಿಮಗೂ ಮಕ್ಕಳ ಬೇಕಾಗ್ಯದ ಅಂತ ಹೇಳಿ ಆನಂದದಿಂದ ಚಿದಂಬರ ಮಹಾಸ್ವಾಮಿಗಳು ಹೇಳಿಗತಾರ. ಏತೋ ಮೀ ಅವತಾರ ಪೋಟಿ ತುಜಾ, ನಾನು ಅವತಾರ ತಗೋತೀನಿ ನಿಮ್ ಹೊಟ್ಟಿಯಿಂದ. ತುಮಾ ಉಭಯತಾಸಿ ಸುಖ ಹೋದೇವನಿ, ನಿಮ್ಮಿಬ್ಬರಿಗೂ ಯಾವ ದ್ವಾಪರಯುಗದೊಳಗೆ ನಿಮ್ಗೆ ಯಾವ ಸುಖದಿಂದ ನೀವು ವಂಚಿತರಾಗಿದ್ರು ಆ ಸುಖ ಅಂಬಂತಾದ್ದು ಸಂಪೂರ್ಣವಾಗಿ ನಿಮಗ ಕೊಟ್ಟು ಆಮೇಲೆ ಏನ್ ಮಾಡ್ತೀನಿ ಅಂದ್ರ ಮಗ ಮೀಕರಿನ ಪ್ರಗಟ ಲೀಲಾ, ನಿಮ್ಗೆ ಸಂಪೂರ್ಣ ಸುಖ ಕೊಟ್ಟು ಆಮೇಲೆ ಮತ್ತೆ ನನ್ನ ಅವತಾರದ ಉದ್ದೇಶ ಏನಿತ್ತು ಅದನ್ನ ನಮ್ಮಂತ ಲೀಲಾ ಪ್ರಗಟ ಮಾಡಿ ಧರ್ಮ ಸಂಸ್ಥಾಪನ ಮಾಡಿ ಭಕ್ತಿ ಮಾರ್ಗವನ್ನು ಬೆಳೆಸ್ಲಿಕ್ಕೆ ಏನ್ ಲೀಲಾ ಮಾಡ್ಬೇಕು ಅದೆಲ್ಲ ನಾ ಮಾಡ್ತೀನಿ ಅಂತ ಹೇಳಿ ಅವರಿಗೆ ಆಜ್ಞಾ ಮಾಡ್ಲಿಕ್ಕಾರ. ನೀವು ರೋಪ್ ಕೊಡ್ಲಿಕ್ಕಾರ ಏನಂತಂದ್ರ ಅಥಾ ತುಮಿ ಜಾವೆ ಘರಾಸಿ ಜಡ್ಕರಿ, ಈಗ ನೀವು ಮುರುಗೋಡಕ್ ಹೋಗ್ಬಿಡ್ರಿ ನಿಮ್ ಮನೆಗೆ. ಅವಾಗ ಉಭಯ ಅಭಯ ಉತ್ತರಿ ತೋಷವಿಲ್ಲ, ಯಾವಾಗ ಈ ಅಭಯ ಕೊಟ್ಟು ಭಗವಂತ ಮಾತಾಡ್ಲಿಕ್ಕಿತ್ತು ಮತ್ತೆ ಲಕ್ಷ್ಮಿ ಮಾತಾಗ ಬಹಳ ಸಂತೋಷ ಮಾಡ್ತಾದಾಗ್ಯದ. ದಾಸ್ ಮಣೆ ಐಸೆ ಬೋಲೋನಿ ಉತ್ತರ ದಾಲಾ ಚಿದಂಬರ ಗುಪ್ತ ರೂಪೆ. ಇಷ್ಟೆಲ್ಲ ಆದ್ಮೇಲೆ ದರ್ಶನ ಕೊಟ್ಟು ಎಲ್ಲ ಹೇಳಿ ಚಿದಂಬರ ಮಹಾಸ್ವಾಮಿಗಳು ಅಲ್ಲಿ ಗುಪ್ತ ಆಗ್ಲಿಕ್ಕಾರ. ಮಾತಾಡ್ಲಿಕ್ಕಿದ್ರು ಮತ್ತು ಲಕ್ಷ್ಮೀ ಮಾತಾ ಮುರುಗೋಡಕ ಪ್ರಯಾಣ ಮಂತ್ರ ಬೆಳೆಸ್ಲಿಕ್ಕಾರ. ಮಹಾರಾಜ್ ಇವತ್ತಿನ ಸಮಯ ಇಲ್ಲಿಗೆ ಆಗ್ಲಿಕ್ ಬಂದದ, ಒಂದು ತಾಸ ಆಗ್ಬಿಡ್ತು, 40 ನಿಮಿಷ ಅದನ್ನ ಒಂದು ತಾಸ ಆಗಿ ಹಾಗೆ ನೀವು ಮಹಾಸ್ವಾಮಿದು ಜನ್ಮ ಆಗಂತ ನಿನ್ನ ಹತ್ರ ಬಂದದ. ನಾಳೆ ಮತ್ತ ಆದಷ್ಟು ಇದನ್ನ ಮತ್ತೆ ಮುಂದ ವರ್ಷಣ ಚಿದಂಬರ ಮಹಾಸ್ವಾಮಿಗಳ ಕೃಪಾದಿಂದ ಏನು ಇದು ಅಭಂಗವಾಣಿ ಅದ, ಇದನ್ನ ಶ್ರವಣ ಮಾಡೋದು, ಪಾರಾಯಣ ಮಾಡೋದು, ಕೇಳೋದು, ನಿರೂಪಣ ಮಾಡೋದು ಇದೊಂದು ಅಹೋಭಾಗ್ಯದ. ಇಲ್ಲಿ ಅವ್ಯಕ್ತ ರೂಪದೊಳಗ ರಾಧಾರಾಮ್ ಮಹಾರಾಜರು ಇಲ್ಲಂತಲ್ಲ, ಎಲ್ಲಾರು ಎಷ್ಟು ಮಂದಿ ಶ್ರವಣ ಮಾಡ್ಲಿಕ್ಕೆ ಎಲ್ಲಾರು ಮನೆ ಒಳಗ ರಾಜಾರಾಮ್ ಮಹಾರಾಜರು ಅಪರೋಕ್ಷವಾಗಿ ಅಲ್ಲೇ ಬಂದು ಇದ್ದ ನಿಂತಾರ. ಯಾಕಂದ್ರೆ ಅವ್ರ ವಾಣಿ ಅದೇ, ಅವ್ರದ ಆಶೀರ್ವಾದ ನಮ್ಮೆಲ್ಲಾರ ಮೇಲೆ ಆಗ್ಲಿ. ನಮಗೂ ಏನಪ್ಪ ಅಂದ್ರೆ ಅವ್ರ ಕೃಪಾದಿಂದ ನಮ್ಮೊಳಗಿನ ಭಕ್ತಿ ಹೆಚ್ಚಾಗ್ಲಿ, ತಪಸ್ ಮಾಡ್ಲಿಕ್ಕೆ ಇನ್ನೂ ಶಕ್ತಿ ಕೊಡ್ಲಿ, ಅನುಷ್ಠಾನ ಮಾಡ್ಲಿಕ್ಕೆ ಶಕ್ತಿ ಕೊಡ್ಲಿ. ಒಂದ್ ತಾಸಲ್ಲ ಎಷ್ಟ ನಮಗ ಸ್ವಾಮಿ ಆಸನದೊಳಗೆ ಕೂತ ಅವನ ನಾಮಸ್ಮರಣೆ ಮಾಡಿ ಮನಸ್ಸನ್ನ ಏಕಾಗ್ರತೆ ಮಾಡಿಕೊಂಡು ಸ್ಥಿರ ಮಾಡಿಕೊಂಡು ನಮಗ ಭಕ್ತಿ ಕೊಡಪ್ಪ ಸ್ವಾಮಿ. ಇವೆಲ್ಲ ಅಭಂಗವಾಣಿಯನ್ನು ಕೇಳೋದ್ರಿಂದ ನಮ್ಮೊಳಗಿದ್ದಂತಹ ಎಲ್ಲ ಕಲ್ಮಶ ದೋಷಗಳೆಲ್ಲ ನಾಶ ಆಗ್ತಾವ. ನಮಗ ಭಕ್ತಿ ಅಂಬಂತಹದ್ದು ಶುದ್ಧ ಭಾವನೆ ಅಂಬಂತಹದ್ದು ಕೊಡಪ್ಪ, ಸದ್ಗುರು ಕೃಪಾ ನಮ್ಮ ಮೇಲೆ ಇರಿ ಅಂತ ಹೇಳ್ತಾ ಇವತ್ತಿನ ಈ ಚಿದಂಬರ ಚರಿತ್ರ ಅವತಾರ ಮಾಲೀಕ ಆದ್ಮೇಲೆ ಆಕಾಶ ಚಿದಂಬರ ಕ್ಷೇತ್ರ ವರ್ಣನ, ಆಕಾಶ ಚಿದಂಬರ ಕ್ಷೇತ್ರ ವರ್ಣನ ಆದ್ಮೇಲೆ ಮಾರ್ತಾಂಡ ದೀಕ್ಷಿತ್ ಮತ್ತು ಲಕ್ಷ್ಮೀ ಮಾತಾ ಮಾಡಿದಂತಹ ತಪಸ್ಸು ಅದರದು ಏನು ರಾಜಾರಾಮ್ ಮಹಾರಾಜ ನಿರೂಪಣ ಸದ್ಗುರು ಚರಣಾರವಿಂದದಲ್ಲಿ ಅರ್ಪಣ ಮಾಡ್ತಾ ಇವತ್ತಿನ ಕಥಾ ಇಲ್ಲಿಗೆ ವಿರಾಮ ಮಾಡ್ತಾ ಇದ್ದೀನಿ. ಯತ್ ಕಥಾ ವರ್ಣನಂ ಪುಣ್ಯ ಸಂಪಾದನಂ ಯಸ್ಯ ಪಾದಾರ್ಚನಂ ವಶ್ಯ ಸೌಖ್ಯಾವಹಂ ಯನ್ ಮಹಾನಾಮ ಸಂಕೀರ್ತನಂ ಭಾಗ್ಯದಂ ಪುಣ್ಯಲಕ್ಷ್ಮೀ ಸತಿ ಪುತ್ರಮೇ ವಾಶ್ರಯೆ ಯಾವನ್ನಾಮ ಕಥಾ ಸ್ಮೃತಿ ಜಯಸೆ ಆವಶ್ಯ ವೇದಾಮಹಿ ಯಾವದ್ ವೇದೈ ಸಿಂಧು ಸಾರ ಸರಿತೆ ಯಾವದ್ ಬಸೆ ವಾಂಶು ಹಿ ಯಾವದ್ ಭಾವಿ ವಾಂಶು ವಾಯು ಗಗನಿ ತಾರಾಂಗಣಿ ವೇಷ್ಟಿಲಾ ತಾವನ್ನಾಮ ಗುಣಿ ಚಿದಂಬರ ಗುರು
सर्वाकरी मंगलाउदुम्बर निवासिन भक्ताभिमान राजाधिराज सद्गुरु सार्वभौम चिदम्बरेश्वर महाराज की जय। दास राधा राम महाराज की जय। संत माता पिता बाई की जय। संतन की जय। महाराज।